ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಶೇಷ ಯಶಸ್ವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆ ಹೇಳಿ ಕೇಳಿ ಕಲಾವಿದರ ತವರೂರು. ಈ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಪ್ರಕಾರದ ಕಲೆಗಳು ನೆಲೆಯೂರಿವೆ. ಸುಗಮ ಸಂಗೀತ ಪ್ರಕಾರದಲ್ಲಂತೂ ವಿಶೇಷ ಸಾಧನೆ ಮಾಡಿದ ಕಲಾವಿದರು ನಮಗೆ ಹೇರಳವಾಗಿ ಸಿಗ್ತಾರೆ. ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಯುವ ಪ್ರತಿಭೆಗಳಂತೂ ಸಾಕಷ್ಟು ಮಂದಿ ನಮ್ಮ ಕಣ್ಮುಂದೆ ಹಾದು ಹೋಗ್ತಾರೆ. ಅಂತಹವರಲ್ಲಿ ಒಬ್ಬರು ರಾಧಿಕಾ ರಾವ್ ಅವರು. ಮಂಡ್ಯದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆ ಮಾಡ್ತಾ ಇರುವ ಇವರು ಮಂಡ್ಯದಲ್ಲಿ ಸುಸ್ವರ ಸಂಗೀತ ಶಾಲೆಯನ್ನು ಸ್ಥಾಪಿಸಿ ಹಲವಾರು ಮಂದಿಗೆ ಸಂಗೀತದ ಹಸಿವನ್ನು ನೀಗಿಸ್ತಾ ಬಂದಿದ್ದಾರೆ. ಅವರು ನಮ್ಮ ಈ ಯಶಸ್ವಿನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ರಾಧಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಧಿಕಾ ಅವರೇ, ಈ ಸಂಗೀತದ ಒಲವು ನಿಮಗೆ ಮೂಡಿದ್ದು ಯಾವಾಗ? ಹಾಗೆ ಯಾರಾದರೂ ನಿಮಗೆ ಈ ಸಂಗೀತಕ್ಕೆ ಪ್ರೇರಣೆಯನ್ನು ನೀಡಿದ್ರ? ಸಂಗೀತದ ಒಲವು ಅಂದರೆ, ನಾನು ಚಿಕ್ಕಂದಿನಿಂದಲೂ ನನಗೆ ಸಂಗೀತ ಅಂದರೆ ಬಹಳ ಬಹಳ ಆಸಕ್ತಿ, ಬಹಳ ಆಸೆ. ನನ್ನ ತಾಯಿನೇ ಫಸ್ಟು ಮೊದಲಿಗೆ ಪ್ರೇರಣೆ ಅಂತ ಹೇಳ್ಬೋದು. ಯಾಕಂದರೆ ಅವರು ತುಂಬ ದಾಸರ ಪದಗಳೆಲ್ಲ ಹಾಡೋರು, ದೇವರ ಮುಂದೆ ಹಾಡೋರು. ಹಾಗಾಗಿ ನನಗೆ ಬಹಳ ಹಾಡಿನ ಬಗ್ಗೆ ಒಲವು ಮೂಡಿ ಬಂತು. ಹಾಗೂ ನಮ್ಮ ಹುಣಸೂರು, ನಮ್ಮ ತಾಯಿ ಮನೆ, ಅಲ್ಲಿ ಈ ಪೆಂಡಾಲ್ ಅಂತ ಹಾಕ್ತಾರೆ, ಅಲ್ಲಿ ಗಣೇಶನ ಉತ್ಸವಕ್ಕೆ ಒಳ್ಳೊಳ್ಳೆ ಕಲಾವಿದರು, ಹೆಸರಾಂತ ಕಲಾವಿದರು, ಅನಂತ ಸ್ವಾಮಿ ಆಗಿರ್ಬೋದು, ರತ್ನಮಾಲ ಪ್ರಕಾಶ್ ಆಗಿರ್ಬೋದು, ಸಿ ಅಶ್ವಥ್ ಅವರಾಗಿರ್ಬೋದು, ಪ್ರತಿ ವರ್ಷ ಬಂದು ಅಲ್ಲಿ ಕಾರ್ಯಕ್ರಮ ನೀಡ್ತಿದ್ರು. ಅದನ್ನ ನೋಡಿ ಬಹಳ ನನಗೆ ಆಸೆ ಆಯಿತು. ಹಾಡಂದ್ರೆ ಬಹಳ ಆಸೆ, ಕಲಿಬೇಕು ನಾನು ಅನ್ನೋ ನನಗೆ ಒಂದು ಇದು ಬಂತು, ನನಗೆ ಆಸೆ ಆಯಿತು. ಸಂಗೀತದ ಪ್ರಾಥಮಿಕ ಅಭ್ಯಾಸವನ್ನು ನೀವು ಎಲ್ಲಿ ಮಾಡಿದ್ರಿ? ಹುಣಸೂರು ನಿಮ್ಮ ಊರು ಸ್ಥಳ ಅಂತ ಹೇಳಿದ್ರಿ. ಈ ಹುಣಸೂರಿನಲ್ಲಿ ನಿಮ್ಮ ಪ್ರಾಥಮಿಕ ಅಭ್ಯಾಸ ಆಯಿತಾ? ಪ್ರಾಥಮಿಕ ಅಭ್ಯಾಸ ಅಂದರೆ ಶಾಸ್ತ್ರೀಯವಾಗ ಆಗದೆ ಇರೋದ್ರೂ ಕೂಡ ಹಾಡುಗಳನ್ನ ಕಲಿಯೋದು. ಆವಾಗೆಲ್ಲ ಈಗಿನ ಅಷ್ಟು ಅನುಕೂಲ ಇರಲಿಲ್ಲ, ಒಂದು ಸಿ ಡಿ ಆಗಲಿ ಇದೆಲ್ಲ ಇರಲಿಲ್ಲ. ಆಗ ಏನಿದ್ರು ಟೇಪ್ ರೆಕಾರ್ಡ್ರಲ್ಲಿ ಹಾಡು ಕೇಳಿಬಿಟ್ಟು ಕಲಿಯುವಂತಹ ಒಂದು ಅವಕಾಶ ಇತ್ತು ಅಷ್ಟೇ. ಹಾಗಾಗಿ ನಮ್ಮ ಮನೇಲಿ ಟೇಪ್ ರೆಕಾರ್ಡ್ ಕೂಡ ಇರಲಿಲ್ಲ, ಟಿವಿ ಅಂತೂ ಆವಾಗೆಲ್ಲ ಅಷ್ಟು ಪ್ರಚಲಿತವಾಗೇ ಇರಲಿಲ್ಲ. ಅಣ್ಣನ ಫ್ರೆಂಡ್ ಮನೆಗೆ ಹೋಗಿ ಈ ಥರ ಹಾಡುಗಳನ್ನ, ಭಾವಗೀತೆ ಅಂದರೆ ಬಹಳ ಇಷ್ಟ ನನಗೆ, ಹಾಗಾಗಿ ಅವ್ರ ಮನೆಗೆ ಹೋಗಿ ಭಾವಗೀತೆ ಕಲಿಯೋದು. ಯಾಕೆಂದರೆ ಅವರೆಲ್ಲ ಬಂದು ಹಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಕೇಳಿ ನಾನು ಕಲಿಬೇಕು ಆ ಹಾಡನ್ನ. ರತ್ನಮಾಲ ಪ್ರಕಾಶ್ ಮೇಡಮ್ ಅವ್ರ ಹಾಡಂದ್ರೆ ಬಹಳ ಇಷ್ಟ ಆಯಿತು, ಆ ಹಾಡನ್ನು ಕಲಿಯೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಸೊ ಶಾಸ್ತ್ರೀಯವಾಗಿ ಕಲಿತಾ ಇದ್ರು, ಹಾಗೆ ಕಲಿತಾ ಇದ್ದೆ. ಮುಚ್ಚುಮರೆ ಇಲ್ಲದೆ ಅನ್ನುವಂತಹ ಹಾಡು ಬಹಳ ಚೆನ್ನಾಗಿ ಹಾಡ್ತೀರ ನೀವು. ನಾವು ಅನೇಕ ಬಾರಿ ಕಾರ್ಯಕ್ರಮದಲ್ಲಿ ಈ ಮುಚ್ಚುಮರೆ ಇಲ್ಲದೆಯೇ ಅನ್ನುವಂತಹ ಗೀತೆಯನ್ನು ಕೇಳಿದ್ದೀವಿ. ಈಗ ನನಗೂ ಕೂಡ ಈ ಚರ್ಚೆಯ ಮಧ್ಯದಲ್ಲಿ ಮುಚ್ಚುಮರೆ ಇಲ್ಲದೆಯೇ ಹಾಡನ್ನು, ಗೀತೆಯನ್ನು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ನನಗೋಸ್ಕರ, ಹಾಗೇ ನಮ್ಮ ವೀಕ್ಷಕರಿಗೋಸ್ಕರ ಈ ಹಾಡನ್ನು ಒಂದು ಸ್ವಲ್ಪ ಹಾಡಿ. ಖಂಡಿತ ಖಂಡಿತ. ಕುವೆಂಪುರ ಅವರ ರಚನೆ, ಎಚ್ ಕೆ ನಾರಾಯಣ ಅವರ ಸಂಗೀತ, ಅನಂತ ಸ್ವಾಮಿ, ರಾಜಾನಂತ ಸ್ವಾಮಿ ಹಾಡ್ತಾರೆ ಇದನ್ನ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ, ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ, ನರಕವಿದೆ ನಾಕವಿದೆ. ಸ್ವೀಕರಿಸೋ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ.
ರವಿಗೆ ಕಾಂತಿಯ ನೀವ ನಿನ್ನ ಕಣ್ವೀಕ್ಷಿಸಲು ಪಾಪ ತಾನುಳಿಯೋದೇ ಪಾಪವಾಗಿ ರವಿಗೆ ಕಾಂತಿಯ ನೀವ ನಿನ್ನ ಕಣ್ವೀಕ್ಷಿಸಲು ಪಾಪ ತಾನುಳಿಯೋದೇ ಪಾಪವಾಗಿ ಗಂಗೆ ತಾನೋ ಭವಿಪ ನಿನ್ನಡಿಯ ಸೋಂಕಿಂಗೆ ಗಂಗೆ ತಾನೋ ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯೂರೇ ನರಕವಾಗಿ ಮುಚ್ಚುಮರೆಯಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಅದ್ಭುತ ಅದ್ಭುತ ರಾಧಿಕಾ ಅವರೇ, ಎಷ್ಟು ತಲ್ಲೀನ ಆಗೋ ಹಾಗೆ ಮಾಡಿಸುತ್ತೆ ಈ ಸಂಗೀತ ಪ್ರಕಾರ ಅಂದರೆ. ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ನಾನು ನಿಮ್ಮನ್ನ ಕೇಳಲೇಬೇಕು. ರಾಧಿಕಾ ಅವರು ಓದಿದ್ದು ಡಿಪ್ಲೊಮೋ ಇನ್ ಎಲೆಕ್ಟ್ರಾನಿಕ್ಸ್ ಅಂತ ನಮಗೆ ಗೊತ್ತಾಯಿತು. ಹೌದು. ಯಾವುದೋ ಸ್ವಿಚ್ ಬೋರ್ಡು ವೈರು ಹಿಡ್ಕೊಂಡಿರಬೇಕಾದಂತಹ ಕೈ ಶ್ರುತಿ ಪೆಟ್ಟಿಗೆಯನ್ನು ಹಿಡಿದು ಸಂಗೀತವನ್ನು ಸಂಗೀತದಲ್ಲಿ ಆಸಕ್ತಿಯನ್ನು ಮೂಡಿಸ್ಕೊಳ್ಳೋ ಹಾಗೆ ಆಯಿತು. ನೀವು ಮನಸ್ಸು ಮಾಡಿದಿದ್ರೆ ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸಕ್ಕಿರ್ಬೋದಿತ್ತು. ಆದರೆ ಈ ಸಂಗೀತದ ಆಸಕ್ತಿಯನ್ನು ನೀವು ಹೇಗೆ ಮೂಡಿಸ್ಕೊಂಡ್ರಿ? ಅಷ್ಟೊಂದು ಸಂಗೀತದ ಮೇಲೆ ಪ್ರೀತಿ ಬರಲಿಕ್ಕೆ ಏನು ಕಾರಣ? ಏನಂದರೆ ನಾನು ಡಿಪ್ಲೊಮೋ ಮಾಡಿರೋದು ಹೌದು, ಹಾಗಾಗಿ 2 ವರ್ಷ ಕೆಲಸ ಕೂಡ ಮಾಡಿದ್ದೀನಿ ಮೈಸೂರಲ್ಲಿ ಕೆಲಸ. ಆದ ನಂತರ ಇಲ್ಲಿ ಮದುವೆಯಾಗಿ ಮಂಡ್ಯಕ್ಕೆ ಬಂದ ನಂತರ ಇಲ್ಲಿ ಕೆಲಸದ ಅವಶ್ಯಕತೆ ಅಷ್ಟಿರಲಿಲ್ಲ. ಹಾಗಾಗಿ ನಿಮಗೆ ಗೊತ್ತು, ನೀವು ಒಬ್ಬ ವರ್ಕಿಂಗ್ ವುಮೆನ್ನ, ಸೊ ಕೆಲಸ ಮಾಡೋರು ಮನೇಲಿ ಕೂರೋಕ್ಕಂತೂ ಖಂಡಿತ ಆಗಲ್ಲ. ಹಾಗಾಗಿ ನನಗೆ ಮೊದಲಿಂದ ಆಸಕ್ತಿ ಇರೋವಂಥ ಹವ್ಯಾಸನೂ ಇತ್ತು ನನಗೆ. ಅದನ್ನು ನಾನು ಯಾಕೆ ಮುಂದುವರಿಸಬಾರ್ದು? ಬೇರೆ ಏನೋ ಮಾಡೋ ಟೈಮ್ ಪಾಸ್ ಮಾಡೋ ಬದಲು ನಾನು ಯಾಕೆ ಇದರಲ್ಲಿ ನಾನು ಮುಂದುವರಿಸಬಾರ್ದು? ನನಗೆ ಈಗ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ, ಅಮ್ಮನ ಮನೇಲಿ ಅವಕಾಶ ಇರಲಿಲ್ಲ, ಸೊ ಹಾಗಾಗಿ ಇವಾಗ ಯಾಕೆ ನಾನು ಮಾಡಬಾರ್ದು ಅನ್ನೋ ಒಂದು ಆಸೆ ಮೂಡ್ಬಂತು. ಹಾಗಾಗಿ ನಾನು ಇಲ್ಲಿ ಬಂದ ಮೇಲೆ, ಗಂಡನ ಮನೆಗೆ ಬಂದ ಮೇಲೆ ನಾನು ಸಂಗೀತದ ಕಡೆ ಒಲವು ಜಾಸ್ತಿ ಆಯಿತು. ಹಾಗಾಗಿ ಸಂಗೀತ ಅಭ್ಯಾಸ, ಸುಗಮ ಸಂಗೀತ ಅಭ್ಯಾಸ ಎಲ್ಲನೂ ಶುರು ಮಾಡಿದೆ ಹೇಳಿ ಬಂದೆ. ರಾಧಿಕಾ ಅವರೇ, ಸಂಗೀತ ಅನ್ನೋ ಕಲೆ ಇದೆಯಲ್ಲ, ಇದು ಸಿದ್ಧಿಸೋದು ಆ ಕಲೆಯಲ್ಲಿ ನಾವು ಧುಮುಕಿದಾಗ ಮಾತ್ರ. ಯಾವುದೇ ಕಲೆ ಸಿದ್ಧಿಸಬೇಕಾದ್ರೆ ಒಂದು ತಪಸ್ಸು ಅನ್ನೋದಿರುತ್ತೆ, ಅಷ್ಟು ಸುಲಭವಾಗಿ ಯಾವುದೇ ಕಲೆ ಸಿದ್ಧಿಸೋದಿಲ್ಲ. ನಿಮ್ಮ ಸಂಗೀತದ ಹಾದಿ ಹೇಗಿತ್ತು? ಯಾವ ರೀತಿ ತಪಸ್ಸನ್ನು ಮಾಡಿದ್ರಿ ನೀವು? ನಿಮ್ಮ ಸಂಗೀತದ ಹಾದಿ ಹೇಗಿತ್ತು? ಸಂಗೀತ ಅಂದರೆ ನಾನು ಹೇಳಿದ್ರಿ ಭಾಳ ಒಲವು ನನಗೆ. ಇಲ್ಲಿ ಬಂದ ಮೇಲೆ ಮದುವೆಗೋ ಮೇ ಬಿ ಒಂದು 6 ತಿಂಗಳಲ್ಲೇ ನನಗೆ ಇಲ್ಲಿ ಒಬ್ಬರು ಶಾಸ್ತ್ರೀಯ ಸಂಗೀತ ಹೇಳ್ಕೊಟ್ಟವರು ಬಂತಾಯಿದ್ರು, ಶ್ರೀವತ್ಸ ಅಂತ ಹೇಳಿಬಿಟ್ಟು. ನಮ್ಮ ಅತ್ತೆ ನೀನು ಭಾಳ ಚೆನ್ನಾಗಿ ಹಾಡ್ತೀಯ ಅಂತ ಅಂದ್ಬಿಟ್ಟು ನನ್ನ ಗಂಡ ಆಗಲಿ ಅತ್ತೆ ಆಗಲಿ ಸೇರಿಸಿದ್ರು. ಒಂದು 6 ತಿಂಗಳು ಕಲ್ತನೇನು ಅವರು ಮೇಷ್ಟ್ರು ಬರೋದು ನಿಲ್ಲಿಸ್ಬಿಟ್ರು, ಹಾಗಾಗಿ ಅದು ನಿಂತು ಹೋಯಿತು. ಚಿಕ್ಕಂದಿನಿಂದ ನನಗೆ ಸುಗಮ ಸಂಗೀತ ಭಾಳ ಆಸೆ ಇರುವಂತಹ ಪ್ರಕಾರ ಅದು, ಹಾಗಾಗಿ ಆಸೆ ಆಗ್ತಾಯಿತ್ತು. ನನ್ನ ಅಕ್ಕ ಕೂಡ ಮಲ್ಲಿಕಾ ಅಂತ ಮೈಸೂರಲ್ಲಿದ್ದಾಳೆ, ಅವಳು ಶ್ರೀಮತಿ ಹೆಚ್ ಆರ್ ಲೀಲಾವತಿ ಅವ್ರ ಹತ್ರ ಪಾಠಕ್ಕೆ ಹೋಗ್ತಾ ಇದ್ಲು. ಹಾಗಾಗಿ ಅವಳ ಹತ್ರ ಕೇಳಿದೆ, ನನಗೆ ಸುಗಮ ಸಂಗೀತ ಕಲಿಬೇಕು, ಏನು ಮೇಡಮ್ನ ಕೇಳಿದ್ರೆ ಯಾರನ್ನಾದರೂ ಕಳಿಸ್ತಾರಾ ಮೈಸೂರಿಂದ ಇಲ್ಲಿ ಬಂದು ಪಾಠ ಮಾಡೋಕ್ಕೆ ಅಂತ ಚರ್ಚೆ ಮಾಡಿದೆ. ಹಾಗಾಗಿ ಒಂದ್ಸಲ ಅವ್ರ ಮನೆಗೂ ಕೂಡ ಹೋಗಿದ್ದೆ, ಹೆಚ್ ಆರ್ ಲೀಲಾವತಿ ಮೇಡಮ್ ಮನೆಗೆ. ಆಮೇಲೆ ಅವಳು, ಮೇಡಮ್ ನನ್ನ ತಂಗಿ ತುಂಬ ಚೆನ್ನಾಗಿ ಹಾಡ್ತಾಳೆ, ಹಾಗಾಗಿ ಮೇಡಮ್ ಯಾರನ್ನಾರು ಕಳಿಸ್ಬೋದಾ ನೀವು ಅಂತ ಅವ್ರನ್ನ ಕೇಳಿಕೊಂಡಾಗ ಮೇಡಮ್ ಅವರು, ಹೆಚ್ ಆರ್ ಲೀಲಾವತಿ ಮೇಡಮ್ ಅವರು, ಆಯಿತು ಅದಕ್ಕೇನಂತೆ ಒಂದು 10 ಜನನ ಸೇರಿಸ್ಲಿ, ಖಂಡಿತ ಯಾರನ್ನಾರು ಕಳಿಸ್ಕೊಡ್ತೀನಿ ನನ್ನ ಶಿಷ್ಯ ಅಂದ್ರನ್ನ ಅಂತ ಹೇಳಿದ್ರು.
ನಂತರ ಅವರು ಪಾಪ ಒಂದಿನ ಹೀಗೆ ಒಂದು 10 ಜನನ ಸೇರಿಸಿದ್ವಿ ಅದಕ್ಕಾಗೋ ಜಾಗನೆಲ್ಲ ರೆಡಿ ಮಾಡಿದ್ವಿ ಸುನಿತಾ ಚಂದ್ರಕುಮಾರ್ ಅವರನ್ನ ಅವರ ಶಿಷ್ಯಾದ ಶ್ರೀಮತಿ ಸುನಿತಾ ಚಂದ್ರಕುಮಾರ್ ಅವರನ್ನ ತಮ್ಮ ಜೊತೆ ನನ್ನ ಅಕ್ಕನೂ ಎಲ್ಲರೂ ಕರ್ಕೊಂಡು ನಮ್ಮ ಮನೆಗೆ ಬಂದರು ಒಂದಿನ ಹಾಗೆ ಬಂದು ಸರಿ ನಮ್ಮಲ್ಲೇ ಊಟ ಎಲ್ಲ ಆಯಿತು ಹಾಗಾಯಿತು ಆಮೇಲೆ ಜಾಗ ಅವರಿಗೆ ನನ್ನ ಕೋ ಸಿಸ್ಟರ್ ಆದ ನನ್ನ ಓರ್ಗಿತಿಯಾದ ಶ್ರೀಮತಿ ಲಲಿತಾರಾವ್ ಅವ್ರ ಮನೆಯಲ್ಲಿ ಅವ್ರು ಜಾಗ ಕೊಟ್ಟರು ಮೇಲ್ಗಡೆ ಹಾಲಲ್ಲಿ ಸರಿ ಅಲ್ಲಿ ಪಾಠ ಶುರುವಾಯಿತು ಶ್ರೀಮತಿ ಸುನಿತಾ ಅವರು 2000ನೇ ಇಸ್ವಿಯಲ್ಲಿ ಪಾಠ ಶುರು ಮಾಡಿದ್ರು ಕೇವಲ 8 ಇಂದ 10 ಸ್ಟೂಡೆಂಟ್ಸ್ ಇದ್ದರು ಅಷ್ಟೇ ಅಲ್ಲಿಂದ ಶುರುವಾಯಿತು ಸೊ 4 ವರ್ಷ ಅವರು ಪಾಠ ಮಾಡಿದ್ರು ಅವ್ರು 4 ವರ್ಷ ಆದರೆ ಆಮೇಲೆ ಅವ್ರಿಗೆ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಕಲಿತಾ ಇದ್ದೆ ಅವರಲ್ಲಿ ಹೀಗೆ ಹೀಗೆ ಬೆಳೀತಾ ಹೋಯಿತು ಸುಮಾರುಗಳು ವರ್ಷ ಕಲಿತೆ ಆಮೇಲೆ ಸಂಗೀತ ಸಂಗೀತನೂ ಹಾಗೆ ಜೂನಿಯರ್ ಮಾಡಿಕೊಂಡೆ ಇಲ್ಲಿ ಶ್ರೀಮತಿ ರಮಾಬಾಯಿ ಅವ್ರ ಹತ್ರ ನಾನು ಸಂಗೀತವನ್ನು ಜೂನಿಯರ್ ಮಾಡಿಕೊಂಡೆ ಆಮೇಲೆ ಒಂದು ಸಮಯದಲ್ಲಿ ನನ್ನ ಮಗಳಿಗೆ 2 ವರ್ಷ ಮನೆ ಮಾಡಬೇಕಾಗಿ ಬಂತು ಪಿ ಯು ಸಿಗೆ ಮನೆ ಮಾಡಬೇಕಾಗಿ ಬಂತು ಅದಕ್ಕಿಂತ ಮುಂಚೆನೇ ನಾನು ಸೀನಿಯರ್ ಪಾಠಕ್ಕೆ ಕೂಡ ಹೋಗ್ತಾ ಇದ್ದೆ ಶ್ರೀಮತಿ ಸ್ಮಿತಾ ಕಿರಣ್ರವರಲ್ಲಿ ಅವರು ಕೂಡ ಫ್ಲೂಟಿಸ್ಟ್ ವಿದ್ವತ್ ಫ್ಲೂಟಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ಕೂಡ ಅವರು ಅವರು ವೋಕಲ್ ಕೂಡ ಹೇಳ್ಕೊಡೋರು ಅವರಲ್ಲಿ ನಾನು ಸೀನಿಯರ್ ಪಾಠ ಮುಗಿಸ್ಕೊಂಡೆ ನಾನು ಅವಳದ್ದು 2 ವರ್ಷ ಮುಗಿಯೋಷ್ಟರಲ್ಲಿ ನಂದು ಸೀನಿಯರ್ ಪಾಠ ಕೂಡ ಮುಗೀತು ಹಾಗಾಗಿ ನಂದು ಸಂಗೀತದ ಒಂದು ಹಂತಕ್ಕೆ ಅಲ್ಲಿಗೆ ಬಂದ್ರೆ ರಾಧಿಕಾ ಅವರು ದಾಸರ ಪದ ಕೂಡ ತುಂಬ ಅಷ್ಟೇ ಚೆನ್ನಾಗಿ ಹಾಡುವಂಥವರು ಒಂದು ದಾಸರ ಪದ ರಾಧಿಕಾ ಅವರೇ ಓಕೆ ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲಲ್ಲಿ ನಾಯಿ ಕುನ್ನೆಗಳಂತೆ ಪರರ ಮನೆ ಬಾಗಿಲನು ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲಲ್ಲಿ ನಾಯಿ ಕುನ್ನೆಗಳಂತೆ ಪರರ ಮನೆ ಬಾಗಿಲನು ಕಾಯಲಾರೇನೋ ಕೃಷ್ಣ ಆ ಉದಯದಲ್ಲಿ ಎದ್ದು ಸಂಧ್ಯಾನ ವಿಧಿಗಳ ಬಿಟ್ಟು ಪದುಮನಾಭನ ಸೇವೆ ಏನು ಮಾಡದೆ ಉದಯದಲ್ಲಿ ಎದ್ದು ಸಂಧ್ಯಾನ ವಿಧಿಗಳ ಬಿಟ್ಟು ಪದುಮನಾಭನ ಸೇವೆ ಏನು ಮಾಡದೆ ಮೊದಲೇ ನಿನ್ನರ್ಚಿಸದೆ ನರರ ಸದನ ಬಾಪುಕ್ಕು ಆ ಮೊದಲೇ ನಿನ್ನರ್ಚಿಸದೆ ನರರ ಸದನ ಬಪ್ಪು ಒದಗಿ ಸೇವೆಯ ಮಾಡಿ ಅವರ ಮನೆ ಬಾಗಿಲನು ಕಾಯಲಾರೆನೋ ಕೃಷ್ಣ ಕಂಡವರ ಬಾಗಿಲಲಿ ನಾಯಿ ಕುನ್ನೆ ಗಳಂತೆ ಪರರ ಮನೆ ಬಾಗಿಲನು ಕಾಯಲಾರೆನೋ ಕೃಷ್ಣ ಆ ಖಂಡಿತ ಕೃಷ್ಣ ರಾಧಿಕಾ ಹಾಡಿಗೆ ಮನಸ್ಸೋತು ಬಂದೇ ಬಿಡ್ತಾನೇನೋ ಅಂತ ನನಗೆ ಅನ್ನಿಸ್ತು ರಾಧಿಕಾ ಅವರೇ ಇಟಿವಿಯ ಪ್ರಸಿದ್ಧ ಕಾರ್ಯಕ್ರಮವಾದ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಿ ಅನೇಕ ಕಂತುಗಳು ಟಿವಿಯಲ್ಲಿ ಪ್ರಸಾರವಾಗುತ್ತೆ ಎಸ್ ಪಿ ಪಿ ಅವರಂತಹ ದಿಗ್ಗಜರ ಜೊತೆ ನೀವು ಪಳಗ್ತೀರಿ ಆ ಅನುಭವ ಹೇಗಿತ್ತು
ಎದೆ ತುಂಬಿ ಹಾಡಿದನು ಕಾರ್ಯಕ್ರಮ ಹೇಗೆ ಅಲ್ಲಿಗೆ ನಾವು ರೀಚ್ ಆಗಕ್ಕೆ ಆಯಿತು ಅಂತ ಅಂದರೆ, ಮೊದಲಿಗೆ ಈಗಿನ ಥರ ಇದು ಕಳಿಸೋದೆಲ್ಲ ಇರಲಿಲ್ಲ. ಆವಾಗ ಸಿಡಿನೂ ಇಲ್ಲ, ಕ್ಯಾಸೆಟಲ್ಲಿ ನಾವು ಏನು ಮಾಡಬೇಕು, ನಮ್ಮ ವಾಯ್ಸ್ ಟೆಸ್ಟ್ಗೆ ಒಂದು ಹಾಡನ್ನು ರೆಕಾರ್ಡ್ ಮಾಡಿ ನಾವು ಕ್ಯಾಸೆಟ್ನ ಕಳಿಸ್ಬೇಕಾಗಿತ್ತು. ಕ್ಯಾಸೆಟ್ ಟೇಪ್ ಎಲ್ಲ ಬರ್ತಾ ಇತ್ತಲ್ಲ, ಆ ರೀತಿ ಕ್ಯಾಸೆಟಲ್ಲಿ ಹಾಡನ್ನು ನಾವು ಮೂರು ಹಾಡನ್ನು ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗಿತ್ತು. ಸೊ ಹೀಗಾಗಿ ಕಳಿಸಿದ್ದಾಯ್ತು ಬೆಂಗಳೂರು ಇದಕ್ಕೆ. ಆಮೇಲೆ ಅಲ್ಲಿ ಸಿ ಡಿ ಓಕೆ ವಾಯ್ಸ್ ಟೆಸ್ಟಿಂಗ್ ಆಯಿತು, ಅದು ಅಪ್ರೂವ್ ಆಯಿತು. ಅದಾದಮೇಲೆ ಆಡಿಷನ್ನ ಕರೀತಾರೆ. ಆ್ಯಕ್ಚುಲಿ ಅದು ಮೈಸೂರಲ್ಲಿ ನಡೆದಿದ್ದು ಆಡಿಷನ್, ಎದೆ ತುಂಬೆ ಹಾಡಿದ್ದೀನಿ ಆಡಿಷನ್. ಅಲ್ಲಿ ಬಂದು ಮೂರು ರೌಂಡ್ ಇರುತ್ತೆ, ಆ ಮೂರು ರೌಂಡಲ್ಲೂ ಸೆಲೆಕ್ಟ್ ಆದೆ. ನಂತರ ಬೆಂಗಳೂರಲ್ಲಿ ಹೋಗಿ ಎಸ್ ಪಿ ಬಿ ಸರ್ ಮುಂದೆ ಹಾಡುವಂಥ ಅವಕಾಶ ಸಿಕ್ತು. ಹಾಗಾಗಿ ಅಲ್ಲೂ ಹಾಡಿದ್ದಾಯಿತು. ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅಂದರೆ ಅಲ್ಲಿ ಬಹಳ ಬಹಳ ಖುಷಿಯಾಗುತ್ತೆ ಅಂತ. ಅಂಥ ದಿಗ್ಗಜರ ಮುಂದೆ ನಾವು ಹಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವರು ಎಷ್ಟು ಸರಳ ವ್ಯಕ್ತಿ, ಅವರು ಆ ಥರ ಹೇಳಿದ್ರು, ನೀವು ಮದುವೆ ಆಗಿ ಗೃಹಿಣಿಯಾಗಿ ಇಲ್ಲಿವರೆಗೂ ನೀವು ಈ ಇದೆಲ್ಲ ಸ್ಟೆಪ್ಸ್ನ ದಾಟ್ ಬಂದಿರೋದು ಒಂದು ಹೆಮ್ಮೆಯ ವಿಷಯ. ನೀವು ಆದ್ದರಿಂದ ನೀವು ಅದನ್ನು ಬಿಡಬಾರ್ದು, ನೀವು ಅದನ್ನು ಮುಂದುವರಿಸ್ಬೇಕು, ಅಭ್ಯಾಸ ಮಾಡಬೇಕು, ಮುಂದುವರಿಸಿ ಅಂತ ಒಳ್ಳೆ ಹೇಳಿಕೆ ಮಾತು ಕೊಟ್ಟರು. ಅದೆಲ್ಲ ನಮಗೆ ಒಂಥರ ತುಂಬ ಪ್ರೋತ್ಸಾಹಕರ ಅಂತ ಅನ್ನಿಸ್ತು. ಅದು ಒಂದು 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 ಪಾರ್ಟ್ ನಾನು ಮುಂದೆ ಬರೋಕ್ಕೆ ಈ ಥರ ಅಂತ ಹೇಳ್ಬೋದು. ನಾನು ವೀಕ್ಷಕರೇ, ಮದುವೆ ಆದಮೇಲೆ ಏನೂ ಸಾಧಿಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿರುವಂತಹ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ರಾಧಿಕಾ ಅವರು ಉದಾಹರಣೆ ಆಗ್ತಾರೆ. ಅವರು ಮದುವೆಗಿಂತ ಮುಂಚೆ ಸಾಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ಮದುವೆಯ ನಂತರ ಸಾಧನೆ ಮಾಡಿದ್ದೇ ಹೆಚ್ಚು ಅಂತ ನಾವು ಹೇಳಬಹುದು. ರಾಧಿಕಾ ಅವರೇ, ನೀವು ಮೈಕ್ ಹಿಡಿದು ಹಾಡ್ತಾ ಇದ್ದರೆ ಜನ ಭಾವ ಪರವಶರಾಗ್ತಾರೆ. ಆ ಭಾವಗೀತೆಗಳನ್ನು ನೀವು ಹಾಡುವಾಗ ನಿಮ್ಮ ಮನಸ್ಸಿನಲ್ಲಿ ತಲ್ಲೀನತೆಯನ್ನು ನೀವು ಹೇಗೆ ಮೂಡಿಸ್ಕೊಳ್ತೀರಾ? ತಲ್ಲೀನತೆ ಅಂದರೆ, ಮೊದಲಿಗೆ ನಾವು ಹಾಡುವವರು ಮೊದಲು ನಮಗೆ ಸಾಹಿತ್ಯ ನಾವು ಅರ್ಥ ಮಾಡ್ಕೋಬೇಕು, ಸಾಹಿತ್ಯದ ಒಳಗೆ ಹೋಗಬೇಕು, ಸಾಹಿತ್ಯ ಅರ್ಥ ಮಾಡ್ಕೋಬೇಕು. ಶ್ರುತಿ ಇರಲೇಬೇಕು ತಾಯಿ ಇದ್ದ ಹಾಗೆ, ತಾಳ ಇರಬೇಕು ತಂದೆ ಇದ್ದ ಹಾಗೆ. ಸೊ ಅವೆಲ್ಲ ಇದ್ದ ನಂತರ ಸಾಹಿತ್ಯದ ಒಳಗೆ ಹೋಗಲೇಬೇಕು. ಸಾಹಿತ್ಯನ ನಾವು ಅರಿತುಕೊಂಡು ಅದನ್ನು ನಾವು ಅದಕ್ಕೆ ನಮ್ಮ ಭಾವನೆಗಳನ್ನು ಅದಕ್ಕೆ ನಾವು ಹಾಕಬೇಕಾಗತ್ತೆ. ನಾವು ಭಾವನೆಯಿಂದ ನಾವು ಹಾಡಿದ್ರೆ ಮಾತ್ರ ಜನಗಳು ಅದನ್ನು ಎಂಜಾಯ್ ಮಾಡ್ತಾರೋ ಹೊರತು, ನಾವು ಸುಮ್ಮನೆ ಪ್ಲೇನ್ ಹಂಗೆ ಹಾಡಿಬಿಟ್ರೆ, ಅದನ್ನು ನಾವು ಹಾಡನ್ನು ನಮ್ಮದಾಗಿಸ್ಕೊಳ್ಳದೆ ಹೋದರೆ ಖಂಡಿತ ಶ್ರೋತೃಗಳು ಅದನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ನಾವು ಅದಕ್ಕೆ ಅಷ್ಟು ಕೆಲಸಗಳನ್ನ ನಾವು ಮಾಡಲೇಬೇಕಾಗಲ್ಲ ಒಂದು ಹಾಡು ಆರಿಸ್ಕೊಂಡ ಮೇಲೆ. ರಾಧಿಕಾ ಅವರೇ, ಒಂದು ಸುಮಧುರವಾದ ಭಾವಗೀತೆ ಮತ್ತೊಂದು ಭಾವಗೀತೆನ ಕೇಳಬೇಕು ಅಂತ ನನಗೆ ಭಾಳ ಭಾಳ ಅನ್ನಿಸ್ತಾ ಇದೆ. ಒಂದು ಭಾವಗೀತೆ ಇದು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಬರೆದಿದ್ದಂಥ ಸಾಹಿತ್ಯ, ಅದಕ್ಕೆ ನಂದೇ ಆದ ರಾಗ ಸಂಯೋಜನೆ ಮಾಡಿದ್ದೇನೆ. ಸ್ನೇಹಕ್ಕೆ ಸೌರಭವು ಜೊತೆಗೂಡಿ ಬಂದಾಗ ಹೃದಯದಲ್ಲಿ ಮಿಡಿದಿದೆ ಸಿಹಿಜೇನ ಅನುರಾಗ. ಸ್ನೇಹಕ್ಕೆ ಸೌರಭವು ಜೊತೆಗೂಡಿ ಬಂದಾಗ ಹೃದಯದಲ್ಲಿ ಮಿಡಿದಿದೆ ಸಿಹಿಜೇನ ಅನುರಾಗ. ಹೊಂಗಿರಣ ಬಾಳಲ್ಲಿ ನಾವೊಲವ ಕಂಡಾಗ, ಹೊಂಗಿರಣ ಬಾಳಲ್ಲಿ ನಾವೊಲವ ಕಂಡಾಗ, ಚಂಗುಲಾಬಿಯ ಚಂದ ಮನವೊಪ್ಪಿ ನಿಂದಾಗ, ಚಂಗುಲಾಬಿಯ ಚಂದ ಮನವೊಪ್ಪಿ ನಿಂದಾಗ. ಸ್ನೇಹಕ್ಕೆ ಸೌರಭವು ಜೊತೆಗೂಡಿ ಬಂದಾಗ ಹೃದಯದಲ್ಲಿ ಮಿಡಿದಿದೆ ಸಿಹಿಜೇನ ಅನುರಾಗ. ನಿನ ಕೂಡಿ ನಾನಿರಲು ಸಿರಿತನದ ಭಯವಿಲ್ಲ, ಪ್ರೀತಿಯೇ ಸಕ್ಕ ಸಿರಿ ಬಡತನದ ಅಳುಕಿಲ್ಲ. ನಿನ ಕೂಡಿ ನಾನಿರಲು
ಸಿರಿತನವ ವಯಸ್ಸಿಲ್ಲ ಪ್ರೀತಿಯೇ ಸಕ್ಕ ಸಿರಿ ಬಡತನದ ಅಳುಕಿಲ್ಲ ಹೃದಯದ ಬಂಧನಕ್ಕೆ ದಾರಿ ತೆರೆದಿ ಹೋದಲ್ಲ ಹೃದಯದ ಬಂಧನಕ್ಕೆ ದಾರಿ ತೆರೆದಿ ಹೋದಲ್ಲ ನಗು ನಗುತ್ತ ನೀನಿರಲು ಸಾವು ನೋವುಗಳಿಲ್ಲ ನಗು ನಗುತ್ತ ನೀನಿರಲು ಸಾವು ನೋವುಗಳಿಲ್ಲ ಸ್ನೇಹಕ್ಕೆ ಸೌರಭವು ಜೊತೆಗೂಡಿ ಬಂದಾಗ ಹೃದಯದಲ್ಲಿ ಮಿಡಿದಿದೆ ಸಿಹಿ ಜೇನ ಅನುರಾಗ. ಅದ್ಭುತ ರಾಧಿಕಾ ಅವರೇ, ನಾವು ಹಿಂದಿ ಹಾಡುಗಳನ್ನ ಕೇಳುವಾಗ ಆ ಫೀಲ್ನ ಫೀಲ್ ಮಾಡಬೇಕು ಅಂತಾನೆ ಕೆಲವು ಗಾಯಕರ ಹಾಡಿರುವಂತಹ ಹಾಡುಗಳನ್ನ ಕೇಳ್ತೀವಿ. ಸೋನು ನಿಗಮ್ ಇರ್ಬೋದು, ಶ್ರೇಯಾ ಘೋಷಾಲ್ ಇರ್ಬೋದು, ಅಂತಹವರ ಆಲ್ಬಮ್ಗಳನ್ನು ಕೇಳಿ ಆ ಹಾಡಿನ ಫೀಲ್ನ ಅನುಭವಿಸ್ಬೇಕು ಅಂತಾನೆ ಕೇಳುವಂತಹ ಪರಿಪಾಠ ಇಟ್ಕೊಂಡಿರ್ತೀವಿ. ನಿಮ್ಮ ಹಾಡನ್ನು ಕೇಳಬೇಕಾದ್ರೆ ನಿಮ್ಮ ಧ್ವನಿಯಲ್ಲಿನ ಮಾಧುರ್ಯ ನನಗೆ ಆ ರೀತಿ ಫೀಲನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ ಅಂತ ಹೇಳ್ಬೋದು. ಮುಂದುವರೆದು ರಾಧಿಕಾ ಅವರೇ, ಸಂಗೀತ ಪ್ರಕಾರದಲ್ಲಿ ಸುಗಮ ಸಂಗೀತ ಅನ್ನೋದು ಒಂದು ವಿಶಿಷ್ಟವಾದ ಪ್ರಕಾರ ಅಂತ ಹೇಳ್ಬೋದು. ನೀವು ಹಾಡನ್ನು ಹಾಡುವಾಗ, ಗೀತೆನ ಆಯ್ಕೆ ಮಾಡಿಕೊಳ್ಳುವಾಗ, ಆ ಗೀತೆನ ಆಯ್ಕೆ ಮಾಡಿಕೊಂಡ ನಂತರ ಅದರ ಅಭ್ಯಾಸವನ್ನು ಹೇಗೆ ಮಾಡಬೇಕು? ನಮ್ಮ ಸುಗಮ ಸಂಗೀತ ಅಭ್ಯಾಸಿಗಳು ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ನೀವು ಕೆಲವು ಟಿಪ್ಸನ್ನು ಕೊಡಬೇಕು ಅಂತ ತಿಳ್ಕೊಳ್ತೀನಿ. ಓಕೆ, ಯಾವುದೇ ಹಾಡಾಗಲಿ, ಸುಗಮ ಸಂಗೀತ ಅಂದರೆ ಯಾವ್ದಾದ್ರು ಆಗ್ಬೋದು, ಜನಪದ ಗೀತೆ ಆಗ್ಬೋದು, ಭಾವಗೀತೆ ಆಗ್ಬೋದು, ದೇವರನಾಮಗಳಾಗ್ಬೋದು, ವಚನಗಳಾಗ್ಬೋದು, ಯಾವ್ದು ಬೇಕಾರಾಗ್ಬೋದು. ಏನಂತ, ಯಾವ್ದಾದ್ರು ಒಂದು ಹಾಡನ್ನು ನಾವು ಆರಿಸ್ಕೊಂಡ್ರೆ ಫಸ್ಟು ಹೌದು ಶ್ರುತಿ, ತಾಳ, ಅದಿದೆ ಇರಬೇಕು, ಸಾಹಿತ್ಯ, ಸಾಹಿತ್ಯನ ಅರ್ಥ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ಆ ಸಾಹಿತ್ಯದ ಒಂದೊಂದು ವರ್ಡ್ಗೂ ನಾವು ಆ ಭಾವನೆಗಳನ್ನ ತುಂಬಬೇಕಾಗುತ್ತೆ. ಹೌದು, ಆ ಭಾವನೆಗಳನ್ನು ನಾವು ತುಂಬಬೇಕು. ಆಮೇಲೆ ಆ ಹಾಡನ್ನು ಅನುಭವಿಸಿ ನಾವು ಹಾಡ್ತೀವಲ್ಲ, ಆ ಹಾಡನ್ನು ನಮ್ಮದಾಗಿಸ್ಕೊಳ್ತೀವಲ್ಲ, ಆಗಿಸ್ಕೊಂಡು ಹಾಡಿದ್ರೆ ಅಷ್ಟೇ ಅದರ ಚಂದ ಜನನ್ನ ತಲುಪುತ್ತೆ. ಆದ್ದರಿಂದ ನಾವು ಅಭ್ಯಾಸ ಮಾಡುವಾಗಲೂ ಕೂಡ ನಾವು ಈ ಇಷ್ಟು ನಾವು ಕಂಡೀಷನ್ಸ್ನೆಲ್ಲ ನಾವು ಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಬೇಕಾಗುತ್ತೆ. ಇದಕ್ಕೆ ಶಾಸ್ತ್ರ ಏನಾದರೂ ಲಿಂಕ್ ಕೊಡ್ಬೋದು? ಅಂದರೆ ಬೇಸಿಕ್ಕಾಗಿ ನಾವು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ರೆ ಸುಗಮ ಸಂಗೀತವನ್ನು ಇನ್ನೂ ಇಂಪ್ರೂವೈಸ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಖಂಡಿತ ಖಂಡಿತ. ಯಾಕೆ ಅಂದರೆ ಯಾವಾಗಲೂ ಶಾಸ್ತ್ರೀಯ ಸಂಗೀತ ಏನಂದರೆ ಶ್ರುತಿ ಮತ್ತು ತಾಳ, ತಾಳ ಪಕ್ಕ ಇರುತ್ತೆ ಅದು. ಆದ್ದರಿಂದ ನಾವು ಶಾಸ್ತ್ರೀಯ ಸ್ಟ್ರಿಕ್ಟ್ ಟೆಂಪೋ ಅಂತ ಹೇಳ್ತೀವಿ, ಅದನ್ನು ನಾವು ಅಭ್ಯಾಸ ಮಾಡಿದ್ರೆ ಅದು ಒಂದು ಚಂದ ಸರಿಯಾಗಿ ಕೂತ್ಕೊಳ್ಳುತ್ತೆ. ಆ ಹಾಡುಗಳು ಕೆಲವು ಮೇಲ್ಮೇಲೆ ಹಾಗೆ ಹಾಡ್ಕೊಂಡು ಹೋಗಂಗಿರುತ್ತೆ, ಹಾಗಿರ್ಬೋದು ರಿದಮಿಕ್ ಆಗಿ, ಆ ಮಟ್ಟು ಇರುತ್ತೆ. ಆದ್ದರಿಂದ ಆ ಶಾಸ್ತ್ರೀಯ ಸಂಗೀತಕ್ಕೆ ಆ ಶಕ್ತಿ ಇದ್ದೇ ಇರುತ್ತೆ ಖಂಡಿತ. ಅಫ್ಕೋರ್ಸ್ ನೀವು ಭಾವಗೀತೆ ಆರಿಸ್ಕೊಂಡ ಮೇಲೆ ಅದಕ್ಕೆ ಭಾವನೆ ಹಾಕೋದೆಲ್ಲ ಇದ್ದೇ ಇರುತ್ತೆ, ಬಟ್ ಬೇಸಿಕ್ಕಾಗಿ ಆ ಶ್ರುತಿ ತಾಳ ಅದು ಬದ್ಧವಾಗಿರಬೇಕು ಅಂದರೆ ಶಾಸ್ತ್ರೀಯ ಬೇಸ್ಮೆಂಟು ಇರಲೇಬೇಕು ಅಂತ ನನ್ನ ಭಾವನೆ. ಅದಿದ್ರೆ ನೀವು ಇನ್ನೂ ಜಾಸ್ತಿ ಅದಕ್ಕೆ ನಾವು ಹಾಕಬಹುದು, ಅಂದರೆ ನಮ್ಮ ಎಫರ್ಟ್ ಏನೇನು ಇರುತ್ತೋ ಅದನ್ನೆಲ್ಲ ನಾವು ತುಂಬಿಸ್ಬಹುದು. ಹಾಗಾಗಿ ಶಾಸ್ತ್ರೀಯ ಇರಲೇಬೇಕು ಅಂತ ಸುಮಾರು ನನ್ನ ಒಂದು ಅಭಿಪ್ರಾಯ. ರಾಧಿಕಾ ಅವರೇ, ನೀವು ಜೀ ಟಿವಿ ಸರಿಗಮಪ ಕಾರ್ಯಕ್ರಮದಲ್ಲಿ ಆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತೀರಿ, ಆಗ ವಿಜಯಪ್ರಕಾಶ್ ಅವರು ನಡೆಸ್ಕೊಡ್ತಾ ಇದ್ರು, ಸುಮಾರು ಸುತ್ತುಗಳು ನೀವು ಪಾಲ್ಗೊಳ್ತೀರಿ, ಖ್ಯಾತ ಸಂಗೀತ ನಿರ್ದೇಶಕರಾದ ಮನೋಮೂರ್ತಿ ಅವರ ತಂಡದಲ್ಲಿ ನೀವು ಇರ್ತೀರಿ, ಹೇಗಿತ್ತು ಆ ಅನುಭವ? ಜೀ ಸರಿಗಮಪ ಅನುಭವ ಅದು ಬಹಳ ಚೆನ್ನಾಗಿತ್ತು. ಅಂದ್ರೆ ಅಷ್ಟೇ, ಆಡಿಷನ್ ಆದ ತಕ್ಷಣ ನಾವೇನು ಮಾಡಬೇಕು, ಬೆಂಗಳೂರಿನಲ್ಲಿ 1.5 ತಿಂಗಳು ಇರಬೇಕಾಗತ್ತೆ, ಮನೆಗೆ ಬರೋ ಹಾಗಿಲ್ಲ, ಅವರೇ ಹೋಟ್ಲ್ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ, ಸೊ ನಾವು ಅಲ್ಲೇ ಇರಬೇಕು. ಒಬ್ಬರೊಬ್ಬರು ಇಷ್ಟು ಜನಕ್ಕೆ, 4 ಜನ ಅಥವಾ 5 ಜನಕ್ಕೆ ಒಬ್ಬರೊಬ್ಬರು ಮೆಂಟರ್ ಅಂತ ಕೊಟ್ಟಿರ್ತಾರೆ. ನಾನು ಮನೋಮೂರ್ತಿ ಸರ್ ಅವರ ತಂಡದಲ್ಲಿದ್ದೆ, ರಾಜೇಶ್ ರಾಮನಾಥ್ ಸರು, ವಿ ಜಯಶ್ರೀ ಅವರು, ಮತ್ತು ಬಿ ಕೆ ಸುಮಿತ್ರಾ ಅವರು, ಹೀಗೆ 4 ತಂಡ ಇತ್ತು. ಇದು ಮೋಸ್ಟ್ಲಿ ಗೃಹಿಣಿಯರಿಗಾಗಿ ಮಾಡಿದಂತಹ ಕಾರ್ಯಕ್ರಮ.
ಹಾಗಾಗಿ ಅಲ್ಲಿ ಟ್ರೈನ್ ಕೂಡ ಮಾಡೋರು ನಮಗೆ, ಅಂದರೆ ಹೇಗೆ ಹಾಡಬೇಕು, ನಿಮ್ಮ ಒಂದು ವಾಯ್ಸ್ ಇದಕ್ಕೆ ಯಾವ ಹಾಡು ಸೆಟ್ ಆಗುತ್ತೆ, ಯಾವ ಹಾಡು ಸೂಟ್ ಆಗುತ್ತೆ ನಿಮ್ಮ ವಾಯ್ಸ್ಗೆ, ಆಮೇಲೆ ಹೇಗೆ ಹಾಡಬೇಕು ಅದೆಲ್ಲ ಹೇಳ್ಕೊಡೋರು. ಅವರು ಈ ಹಾಡು ಹರಿಸ್ಕೊಳ್ಳಿ, ಹೀಗೆ ನಿಂತ್ಕೊಳ್ಬೇಕು, ಹೀಗೆ ಪ್ರೆಸೆಂಟ್ ಮಾಡಬೇಕು, ಹಾಗೆ ಪ್ರತಿಯೊಂದನ್ನು ಅವರು ನಮಗೆ ತಿಳಿಸ್ಕೊಡೋರು. ಸ್ಟೇಜ್ ಪ್ರೆಸೆನ್ಸ್ ಹೇಗೆ ಅನ್ನೋದು ಚೆನ್ನಾಗಿ ನಿಮಗೆ ಅನುಭವ ಆಗಿದೆ, ಸ್ಟೇಜ್ ಪ್ರೆಸೆಂಟೇಷನ್ ಹೇಗೆ ಮಾಡಬೇಕು ಆ ಥರ ಎಲ್ಲ ತುಂಬ ಹೇಳ್ಕೊಡೋರು. ಹಾಡು ಸೆಲೆಕ್ಷನ್ ಪ್ರತಿಯೊಂದು ಇದರಲ್ಲೂ ಹೇಳ್ಕೊಡೋರು. ಕೆಲವು ಹಾಡು ನಿಮ್ಗೆ ಇದಾಗಲ್ಲ ಬೇಡ, ಕೆಲವರು ಎಷ್ಟೋ ಜನಕ್ಕೆ ಹೈ ಪಿಚ್ ಆಗದೇ ಇರೋದಕ್ಕೆ ಅವ್ರು ಬೇರೆ ಈ ಥರ ಹಾಡು ನಾರಿಸ್ಕೊಳ್ಳಿ. ವಾಯ್ಸ್ ಟೆಕ್ಸ್ಚರ್ಗೆ ಹೇಗೆ ನಿಮ್ಗೆ ಆ ಸ್ಟ್ರೆಂತ್ ಇರೋರಿಗೆ ಅಥವಾ ದಪ್ಪ ವಾಯ್ಸ್ ಇರೋರಿಗೆ ಒಂಥರ ಗಟ್ಸ್ ಇದು ಆ ಥರ ಜಾನಪದ ಗೀತೆ ಅಥವಾ ಒಂದು ಇದರ ಹಾಡು ಆ ಥರದ್ದೆಲ್ಲ ಹೇಳೋರವರು. ಹಾಗಾಗಿ ಅಲ್ಲಿಂದನೂ ನಾನು ಸುಮಾರು ಪಾಠ ಕಲ್ತಿದ್ದೀನಿ, ಒಳ್ಳೆ ಎಕ್ಸ್ಪೀರಿಯನ್ಸು ಕೂಡ, ಎಲ್ಲ ಥರದ್ದು ಹೇಳ್ಕೊಡೋರು, ಒಳ್ಳೆ ಎಕ್ಸ್ಪೀರಿಯನ್ಸು, ನಾನು ಎಂಜಾಯ್ ಮಾಡಿದೆ ತುಂಬ. ವೀಕ್ಷಕರೇ, ರಾಧಿಕಾ ಅವರು ಜೀ ಟಿವಿಯ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂತಹ ಕೆಲವು ಮಧುರ ಕ್ಷಣಗಳು ನಿಮಗಾಗಿ. ರಾಧಿಕಾ ಅವರೇ, ಮೈಸೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರು ತಾವು. ಆಕಾಶವಾಣಿಗೆ ತನ್ನದೇ ಆದ ಶ್ರೋತೃಗಳ ಅಭಿಮಾನಿ ವರ್ಗನೇ ಇದೆ. ಅಲ್ಲಿಯ ಅನುಭವ ಹೇಗಿತ್ತು, ಜೊತೆಗೆ ಈ ಆಕಾಶವಾಣಿಯ ಬಿ ಗ್ರೇಡ್ ಈ ಹಂತಕ್ಕೆ ಹೋಗಬೇಕಾದ್ರೆ ಯಾವ ಕ್ರಮ ಇರುತ್ತೆ, ಹೇಗೆ ಸೆಲೆಕ್ಟ್ ಆಗೋದು? ಇದು ಹೌದು, ಆಕಾಶವಾಣಿದು ಅದೇ ಬೇರೆ ರೀತಿ. ಈಗ ನಾವು ಹೇಗೆ ಅಂದರೆ ಅದರಲ್ಲೂ ಆಡಿಷನ್ ಇರುತ್ತೆ, ಅದಕ್ಕಾಗಿ ನಾವು ಒಂದಷ್ಟು ಹಾಡುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು 15-20 ಹಾಡನ್ನು ನಾವು ಲಿಸ್ಟ್ ಕೊಟ್ಬಿಡ್ಬೇಕು ಅವ್ರಿಗೆ, ಇಂಥವ್ರ ರಚನೆ ಇಂಥವ್ರ ಸಂಗೀತ ಅಂತೆಲ್ಲ ಬರೆದ್ಬಿಟ್ಟು ಒಂದು ಲಿಸ್ಟ್ ಅವ್ರಿಗೆ ಕೊಟ್ಬಿಡ್ಬೇಕು. ಸೊ ಅಲ್ಲಿ ಕೊಟ್ಟಾಗ ಅವರು ಕರೀತಾರೆ, ಈ ಥರ ಸ್ಟುಡಿಯೋಲ್ಲೇ ಆಗುತ್ತೆ, ಯಾರು ಜಡ್ಜಸ್ ಎದುರುಗಡೆ ಇರಲ್ಲ, ಯಾರೂ ಇರಲ್ಲ, ಆಕಾಶವಾಣಿ ಅಲ್ಲಿಂದ ಕೇಳಿಸ್ತಾ ಇರುತ್ತೆ, ಅವ್ರ ವಾಯ್ಸ್ ಮಾತ್ರ ನಮ್ಗೆ ಕೇಳಿಸ್ತಾ ಇರುತ್ತೆ. ಹೀಗೆ ಇಂಥ ಹಾಡು ಹಾಡಿ, ಇಂಥ ಹಾಡು ಹಾಡಿ ಅಂತ ಹೇಳ್ತಾರೆ. ನಾವೇನಿದ್ರು ಅಲ್ಲಿ ಹಾಡ್ಬಿಟ್ಟು ಆಚೆ ಬರೋದಷ್ಟೇ ಕೆಲಸ, ಹಾಗಾಗಿ ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಅಲ್ಲೂ ಹಾಡ್ಬಿಟ್ಟು ಮ್ಯೂಸಿಕ್ ಜೊತೆ ಹಾಡ್ಬಿಟ್ಟು ಬಂದರೆ ಆಮೇಲೆ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ನಮಗೆ ಲೆಟರ್ ಕಳಿಸ್ತಾರೆ. ಸೊ ಹಾಗಾಗಿ ಅದನ್ನು ನಾನು ಅದರಲ್ಲಿ ಪಾಸ್ ಆಗಿದೆ. ಅದಾದ ನಂತರ ಅಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇರುತ್ತಲ್ಲ, ಕಾರ್ಯಕ್ರಮಗಳು, ಆಕಾಶವಾಣಿ ಕಾರ್ಯಕ್ರಮಗಳಿಗೆ ನಮಗೆ ಅದು ಅವಕಾಶ ಕೊಡ್ತಾರೆ, ಅದಕ್ಕಾಗಿ ಕರೀತಾರೆ ನಮ್ಮನ್ನ. ಗ್ರೂಪ್ ಆಗಿರ್ಬೋದು, ಸೋಲೋ ಆಗಿರ್ಬೋದು, ಡ್ಯುಯೆಟ್ ಆಗಿರ್ಬೋದು, ಯಾವ್ದು ಆರು ಆಗಿರ್ಬಹುದು, ಅವ್ರ ಅವಶ್ಯಕತೆ ಇದಾಗ್ತಾರೆ. ಈಗ ಏನೋ ಒಂದು ಸಂಕ್ರಾಂತಿ ಇದು ಅದಕ್ಕೆ ಸಂಯೋಜನೆ ಮಾಡಿದಂತಹ ಹಾಡುಗಳನ್ನ ನಮ್ಗೆ ಹಾಡಕ್ಕೆ ಕರೀತಾರೆ. ಸೊ ನಾವು ಆ ತರ ಹಾಡ್ಬಿಟ್ಟು ಬರಬೇಕು, ಅದಕ್ಕೆ ನಮ್ಗೆ ಸಂಭಾವನೆ ಕೂಡ ಅವರು ಕೊಡ್ತಾ ಇದ್ರು. ಹೀಗಾಗಿ ಅದು ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ರಾಧಿಕಾ ಅವರ ಧ್ವನಿಯಲ್ಲಿ ಇಷ್ಟು ಕಾಲ ಒಟ್ಟಿಗಿದ್ದು ಅನ್ನುವಂತಹ ಗೀತೆ ಬಹಳ ಮಾಧುರ್ಯವಾಗಿ ಕೇಳುತ್ತೆ ವೀಕ್ಷಕರೇ. ಇದೀಗ ನಿಮಗೋಸ್ಕರ ಹಾಗೂ ನಮಗೋಸ್ಕರ ಇಷ್ಟು ಕಾಲ ಒಟ್ಟಿಗಿದ್ದು ಅನ್ನುವಂತಹ ಗೀತೆ ರಾಧಿಕಾ ಅವರಿಂದ. ಇಷ್ಟು ಕಾಲ ಒಟ್ಟಿಗಿದ್ದು HS ವೆಂಕಟೇಶ್ ಮೂರ್ತಿ ಅವರ ರಚನೆ, BK ಚಂದ್ರಶೇಖರ್ ಅವರ ಸಂಗೀತ ಸಂಯೋಜನೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ
ಸಾಗಿಯೋ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ ನೀರಿನಾಳ ತಿಳಿಯಿತೇನು ಹಾಯಿದೋನಿಗೆ ನೀರಿನಾಳ ತಿಳಿಯಿತೇನು ಹಾಯಿದೋನಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ ಸಾವಿರಾರು ಮುಖದ ಚಲುವ ಹಿಡಿದು ತೋರಿಯೋ ಒಂದಾದರೂ ಉಳಿಯಿತೇ ಕನ್ನಡಿಯ ಪಾಲಿಗೆ ಸಾವಿರಾರು ಮುಖದ ಚಲುವ ಹಿಡಿದು ತೋರಿಯೋ ಒಂದಾದರೂ ಉಳಿಯಿತೇ ಕನ್ನಡಿಯ ಪಾಲಿಗೆ ಇಷ್ಟು ಕಾಲ ಒಟ್ಟಿಗೆದ್ದು ಎಷ್ಟು ಬೆರೆತರೋ ಅರಿತೆವೇನು ನಾವು ನಮ್ಮ ಅಂತರಾಳವ 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 ಸೂಪರ್ ಸೂಪರ್ ಅಧಿಕಾರ ಅಂತರಾಳ ಅನ್ನೋದನ್ನ ಅಂತರಾಳಕ್ಕೆ ಧುಮುಕಿದ ಹಾಗೆ ಆಯಿತು. ರಾಧಿಕಾ ಅವರೇ, ಇತ್ತೀಚೆಗೆ ರಿಯಾಲಿಟಿ ಶೋಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭ, ಪೋಷಕರು ತಮ್ಮ ಮಕ್ಕಳನ್ನು ಸಂಗೀತದ ತರಗತಿಗೆ ಕಳಿಸೋದಕ್ಕಿಂತ ಮುನ್ನವೇ ರಿಯಾಲಿಟಿ ಶೋಗಳ ಕನಸನ್ನು ಕಾಣ್ತಿರ್ತಾರೆ. ಖಂಡಿತ. ಅವರಿಗೆ ನೀವು ಹೇಳುವಂತಹ ಕಿವಿ ಮಾತುಗಳು ಏನು? ಈಗೇನಂದರೆ, ಹೌದು, ರಿಯಾಲಿಟಿ ಶೋಗಳೆಲ್ಲ ಬಹಳ ಜಾಸ್ತಿ ಆಗಿದೆ. ಎಲ್ಲ ಪೇರೆಂಟ್ಸ್ಗೂ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಕೂಡ ಅವ್ರವ್ರ ಮಕ್ಕಳು ಸ್ಟೇಜ್ ಮೇಲೆ ಹಾಡಬೇಕು, ರಿಯಾಲಿಟಿ ಶೋಲಿ ಹಾಡಬೇಕು ಅನ್ನೋ ಆಸೆ ಇರುತ್ತೆ. ಖಂಡಿತ, ನಿಜ. ಆದರೆ ಅದಕ್ಕಿಂತ ಮುಂಚೆ ತಯಾರಿ ಇರಬೇಕಲ್ಲ? ಹೌದು, ತಯಾರಿ ಇರಬೇಕು. ಅಂದರೆ ಕಲಿಕೆ ಅನ್ನೋದು ಒಂದು ಇರಲೇಬೇಕು. ನೀವು ಏನು ಕಲಿದೆ ಹೋಗಿ ಅಲ್ಲಿ ಹಾಡೋದು ಅಭ್ಯಾಸ ಆಗುತ್ತೆ. ಆದ್ದರಿಂದ ಮೊದಲು ತಂದೆ ತಾಯಿಗಳಿಗೆ ನಾನೇನು ಹೇಳೋದು ಅಂದರೆ, ಮೊದಲು ಅವ್ರಿಗೆ ಕಲಿಕೆಗೆ ಅವಕಾಶ ಕೊಡಿ. ನನ್ನ ಹತ್ರನೂ ಬರ್ತಾರೆ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಬರ್ತಾರೆ, ಮೇಡಮ್ ನನ್ನ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕು, ನೀವು ಎದೆ ತುಂಬಿ ಹಾಡಿದನ್ನು ಕಳಿಸ್ತೀರಾ, ಸರಗಮಪ ಕಳಿಸ್ತೀರಾ, ಎಷ್ಟು ತಿಂಗಳು ಬೇಕು, ಅದಕ್ಕೆ ಎಷ್ಟು ತಿಂಗಳು ಕಲಿಬೇಕು, ಎಷ್ಟು ತಿಂಗಳು ಕಲ್ತ್ರೆ ಸಾಕು ಎದೆ ತುಂಬಿ ಹಾಡಿದಕ್ಕೆ ಹೋಗೋಕ್ಕೆ ಅಥವಾ ಸರಗಮಪಕ್ಕೆ ಹೋಗೋಕ್ಕೆ ಅಂತ ಹೀಗೆ ಎಲ್ಲ ಪ್ರಶ್ನೆ ಕೇಳ್ತಾರೆ. ಆದ್ರಿಂದ ನಾನು ಹೇಳ್ತೀನಿ, ನೀವು ಆ ಥರ ರಿಯಾಲಿಟಿ ಶೋಗೆ ಕಳಿಸ್ಬೇಕು ಇಷ್ಟು ತಿಂಗಳು ಮಾಡಬೇಕು ಅಂದರೆ ದಯವಿಟ್ಟು ಸೇರಿಸ್ಬೇಡಿ ಅಲ್ವಾ. ಆದ್ರಿಂದ ನೀವೇನು ಮಾಡಬೇಕು, ಈಗ ಸ್ಕೂಲಲ್ಲೂ ಕೂಡ ನೀವು ಪಾಠ ಓದ್ ಎಕ್ಸಾಮ್ ಬರೀ ಅಂದರೆ ಹೇಗಾಗುತ್ತೆ? ಹೌದು ಹೌದು, ಪರೀಕ್ಷೆ ಬರೀ ಅಂದ್ರೆ ಹೇಗಂತ. ಹಾಗೆ ತಯಾರಿ ಇರಲೇಬೇಕು, ಕಲಿಕೆ ಇರಲೇಬೇಕು. ರಿಯಾಲಿಟಿ ಶೋ ಅನ್ನೋದು ಒಂದು ಪಾರ್ಟ್ ಅಷ್ಟೇ. ಆಮೇಲೆ ಇನ್ನೊಂದು, ನೀವು ರಿಯಾಲಿಟಿ ಶೋ ಅಲ್ಲಿ ಹಾಡ್ಬಿಟ್ಟು ಅದನ್ನ ಅಲ್ಲೇ ಬಿಟ್ರೆ ಏನ್ ಪ್ರಯೋಜನ? ನೀವು ಅದನ್ನ ಮುಂದುವರಿಸ್ಬೇಕು. ಹೌದು ಹೌದು, ಖಂಡಿತ ಮುಂದುವರಿಸ್ಬೇಕು. ಆಯ್ತು, ನೀನು ಇಲ್ಲಿ ಹೋದೆ, ಆಮೇಲೆ ನೆಕ್ಸ್ಟ್ ಏನು, ಅದ್ರ ನೆಕ್ಸ್ಟ್ ಏನು ಅನ್ನೋದಕ್ಕೆ ಒಂದು ಕ್ವಶ್ಚನ್ ಮಾರ್ಕ್. ಹಾಗೆ ಯಾವುದೇ ಒಂದಾದ್ರೂ ಅಷ್ಟೇ, ನಾವು ಮಾಡಿದ್ರೆ ಅದನ್ನ ಮುಂದುವರಿಸೋದ್ರಲ್ಲಿ ಇದೆ ಅದರದ ಭವಿಷ್ಯ. ಹಾಗಾಗಿ ನಾನು ಹೇಳೋದು ಅದನ್ನೇ, ಪೇರೆಂಟ್ಸ್ಗೆ ದಯವಿಟ್ಟು ಕಲಿಕೆಗೆ ಪ್ರಾಮುಖ್ಯತೆ ಕೊಡಿ ಅಂತ ನಾನು ಪೇರೆಂಟ್ಸಲ್ಲಿ ಕೇಳ್ಕೊತೀನಿ. ನಿಮ್ಮ ಸಂಗೀತದ ಪಯಣದಲ್ಲಿ ನಿಮಗೆ ಸಾಥ್ ಕೊಟ್ಟವರು ನೀವೇ ಹೇಳಿದ ಹಾಗೆ ಶ್ರೀಮತಿ ಸುನೀತಾ ಚಂದ್ರಕುಮಾರ್ ಅವರು. ನಾನು ಸುಗಮ ಸಂಗೀತದ ಹೊರತಾಗಿ ಮಾತಾಡ್ತಾ ಇರುವಂಥದ್ದು, ಸುನೀತಾ ಚಂದ್ರಕುಮಾರ್ ಅವರಿಂದ ನೀವು ಕಲಿತಂತಹ ವಿಷಯಗಳು ಯಾವ್ಯಾವುದು? ಸುಗಮ ಸಂಗೀತವನ್ನು ಬಿಟ್ಟು ಮೇಡಮ್ ಹತ್ರ ಕಲ್ತಿದ್ದು ಅಂದರೆ, ನಾನು ಮೊದಲನೆಯದಾಗಿ ಅವರಲ್ಲಿರುವಂತಹ ಶಿಸ್ತು.
ಆ ಶಿಸ್ತನ್ನು ಅಳವಡಿಸ್ಕೊಂಡಿರೋ ಹೊತ್ತಿಗೆ ನಾ ಈ ಮಟ್ಟಕ್ಕೆ ಬೆಳೆಯೋಕ್ಕಾಗುತ್ತೆ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ, ನನ್ನೊಬ್ಳಿಗೆ ಅಲ್ಲ, ಯಾರ್ಯಾರು ಅಳವಡಿಸ್ಕೋತಾರೋ ಅವ್ರಿಗೆಲ್ಲ ಖಂಡಿತ ಅದು ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರಿಂದ ನಾನು ಶಿಸ್ತಿನ ಪಾಠ ಚೆನ್ನಾಗಿ ಕಲ್ತಿದ್ದೀನಿ. ಹಾಗೂ ಇನ್ನೊಂದೇನಂದರೆ ಧೈರ್ಯ ತುಂಬ ಬಹಳ ಮುಖ್ಯ ಆಗುತ್ತೆ. ಧೈರ್ಯ, ನೀನು ಹಾಡ್ತೀಯ, ಹಾಡು, ನೀನು ಯಾಕಾಗಲ್ಲ, ನಿನಗೆ ಆಗುತ್ತೆ ಹಾಡು, ಅಥವಾ ನೀನು ಈಗ ಆಯಿತು ಏನೋ ಒಂದು ತಪ್ಪಾಗುತ್ತೆ, ನೆಕ್ಸ್ಟ್ ಟೈಮ್ ಅದನ್ನು ಮಾಡಲ್ಲ ಅಷ್ಟೇ, ನೆಕ್ಸ್ಟ್ ಟೈಮ್ ಅದನ್ನು ಮಾಡಬಾರ್ದು, ಮಾಡದಿದ್ರಾಯ್ತು, ಹಾಗಂತ ಹಿಂಜರಿಬೇಡ. ಸ್ವಲ್ಪ ಹಿಂಜರಿಕೆ ಸ್ವಭಾವ ಇತ್ತು ನನಗೆ, ಈಗ ಎಷ್ಟೋ ಹೋಗಿದೆ, ಬಟ್ ಹಾಗೆ ಹಾಗಿದ್ದಾಗ ಅವರು ಅದನ್ನು ಧೈರ್ಯ ತುಂಬವರು, ಅದರಿಂದ ನಿನಗೆ ಸಾಧ್ಯ ಆಗುತ್ತೆ ಮಾಡು ಅಂತ ಅನ್ನೋ ಒಂದು ಧೈರ್ಯನ ನಾನು ಅವರಿಂದ ಕಲಿತೆ. ಹಾಂ, ಓಕೆ ಓಕೆ. ಚಿತ್ತ ಚಿತ್ರ ಅನ್ನುವಂತಹ ಧ್ವನಿ ಸುರುಳಿಯಲ್ಲಿ ನೀವು ಹಾಡ್ತೀರಿ. ಗಾನಗಾರುಡಿಗ ಸಿ ಅಶ್ವಥ್ ಅವರು ನಿಮ್ಮ ಗಾಯನಕ್ಕೆ ಮನಸೋತು ಬೆನ್ತಟ್ತಾರೆ, ಪ್ರಶಂಸೆನ ವ್ಯಕ್ತಪಡಿಸ್ತಾರೆ. ಆ ಕ್ಷಣ ನಿಮಗೆ ಹೇಗನ್ನಿಸ್ತು? ಇದು ಅದೇ ನಮ್ಮ ಗುರುಗಳಾದ ಶ್ರೀಮತಿ ಸುನಿತಾ ಚಂದ್ರಕುಮಾರ್ ಅವರು ಚಿತ್ತ ಚಿತ್ರ ಸಿ ಡಿ ಬಿಡುಗಡೆ ಮಾಡುವಾಗ ಸಿ ಅಶ್ವಥ್ ಅವರು, ಮಹಾನ್ ಕಲಾವಿದರಾದ ಶ್ರೀ ಸಿ ಅಶ್ವಥ್ ಅವರು ಬರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿರ್ತಾರೆ ಮೇಡಮ್, ಸಿ ಡಿ ಬಗ್ಗೆ ಮಾತಾಡಿ ಅಂತ. ಆಗ ಅವರು ಹೇಳಿದ್ರು ಸ್ಟೇಜ್ ಮೇಲೆ, ಇದರಲ್ಲಿ ಚಿತ್ರ ಚಿತ್ರ ಈ ಹಾಡಲ್ಲಿ ನೀ ಬರುವೆ ಎಂದಾಗಿ ಯಾರು ಹಾಡಿರೋದು, ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಕರೆದ್ರು. ಅವಾಗ ಕಾಲೆಲ್ಲ ನಡುಕ್ತಾ ಇತ್ತು ನನಗೆ, ಹಾಗಾಗಿ ಅವಾಗ ಭಾಳ ಚೆನ್ನಾಗಿ ಹಾಡಿದೀಯಮ್ಮ ಅಂತ ಪ್ರೋತ್ಸಾಹಿಸಿ, ಬಿಡಬೇಡ ಕಲಿ, ಮುಂದಕ್ಕೂ ಚೆನ್ನಾಗಿದೆ, ಒಳ್ಳೆ ವಾಯ್ಸ್ ಇದೆ ನಿನಗೆ, ಕಲಿಕೆ ಬಿಡಬೇಡ, ಮುಂದುವರೆಸು ಅಂತ ಬೆನ್ತಟ್ಟಿದ್ರು. ಆ ಕ್ಷಣ ನಾನು ಮರೆಯೋಕ್ಕಾಗಲ್ಲ. ಹಾಗಾದರೆ ಆ ಹಾಡನ್ನು ಈಗ ಹೇಳ್ಬಿಡ್ಬೋದಲ್ಲ? ಖಂಡಿತ. ನೀ ಬರುವೆಯಿಂದಾಗಿ ಬಾಗಿಲಲ್ಲಿ ಕಾದಿರುವೆ, ಕಾಯುವ ಸುಖವೊಂದೇ ನನ್ನದಾಗಿ. ನೀ ಬರುವೆಯಿಂದಾಗಿ ಬಾಗಿಲಲ್ಲಿ ಕಾದಿರುವೆ, ಕಾಯುವ ಸುಖವೊಂದೇ ನನ್ನದಾಗಿ. ಯಾರ ಹೆಜ್ಜೆಯ ಶಬ್ದ ಕಿವಿಗೆ ಬಿದ್ದರೂ ಸಾಕು, ಯಾರ ಹೆಜ್ಜೆಯ ಶಬ್ದ ಕಿವಿಗೆ ಬಿದ್ದರೂ ಸಾಕು, ನೀನೇ ಇರಬೇಕು ಎಂಬುದಾಗಿ. ನೀ ಬರುವೆಯಂದಾಗಿ ಬಾಗಿಲಲ್ಲಿ ಕಾದಿರುವೆ, ಕಾಯುವ ಸುಖವೊಂದೇ ನನ್ನದಾಗಿ. ಹರಿಯುತ್ತಿದೆ ಸುಪ್ತದಲ್ಲಿ ಗುಪ್ತಗಾಮಿನಿಯೊಂದು ನೆನಪ ಮೇಲುಗಳಲ್ಲಿ ಆಡಬಿಟ್ಟು, ಹರಿಯುತ್ತಿದೆ ಸುಪ್ತದಲ್ಲಿ ಗುಪ್ತಗಾಮಿನಿಯೊಂದು ನೆನಪ ಮೇಲುಗಳಲ್ಲಿ ಆಡಬಿಟ್ಟು. ಸಪ್ತ ಸಾಗರ ಸರಿಸಿ ಆಪ್ತ ಸಾಗರ ಅರಸಿ ಬಸಿರಿಂದ ಬಿಸಿಯುಸಿರ ಹಾಡ ಕೊಟ್ಟು. ನೀ ಬರುವೆಯಂದಾಗಿ ಬಾಗಿಲಲ್ಲಿ ಕಾದಿರುವೆ, ಕಾಯುವ ಸುಖವೊಂದೇ ನನ್ನದಾಗಿ. ಯಾರ ಹೆಜ್ಜೆಯ ಶಬ್ದ ಕಿವಿಗೆ ಬಿದ್ದರೂ ಸಾಕು, ಯಾರ ಹೆಜ್ಜೆಯ ಶಬ್ದ ಕಿವಿಗೆ ಬಿದ್ದರೂ ಸಾಕು, ನೀನೇ ಇರಬೇಕು ಎಂಬುದಾಗಿ. ನೀ ಬರುವೆಯಂದಾಗಿ ಬಾಗಿಲಲ್ಲಿ ಕಾದಿರುವೆ, ಕಾಯುವ ಸುಖವೊಂದೇ ನನ್ನದಾಗಿ. ಫೈನ್ ಫೈನ್ ರಾಧಿಕಾ ಅವರೇ, ಫೈನ್.
2008ರಲ್ಲಿ ಮಂಡ್ಯದಲ್ಲಿ ಸುಸ್ವರ ಸುಗಮ ಸಂಗೀತ ಪಾಠಶಾಲೆಯನ್ನು ಸ್ಥಾಪಿಸಿ ಹಲವಾರು ಮಕ್ಕಳ ಸಂಗೀತದ ಹಸಿವನ್ನು ನೀಗಿಸ್ತಾ ಬಂದಿದ್ದೀರಿ. ಈ ಶಿಕ್ಷಣ ನೀಡುವಂತಹ ಕಾಯಕ ನಿಮಗೆ ತೃಪ್ತಿ ತಂದಿದೆಯಾ? ಖಂಡಿತ ಖಂಡಿತ. ಏನಂದರೆ ಆವಾಗೆಲ್ಲ ಕಲಿಯೋ ಹುಚ್ಚಿತ್ತು. ಸೊ ಒಂದು 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 ಲೆವೆಲ್ ತನಕ ಒಂದು ಕಂತಾದಮೇಲೆ ಏನನ್ನಿಸೋದು ನನಗೆ, ಅಯ್ಯೋ ನಾನು ಯಾಕಂದ್ರೆ ಅಷ್ಟೂ ಅಭ್ಯಾಸ ಮಾಡೋಕೆ ಸುಮ್ಮನೆ ಕೂತ್ಕೊಂಡು ಅಭ್ಯಾಸ ಮಾಡಿದ್ರೆ ಯಾರೂ ಮಾಡೋದು ಇಲ್ಲ, ಹಾಗಾಗಿ ನನ್ನಲ್ಲೇ ಉಳ್ಕೊಂಬಿಡುತ್ತೆ ಅದು. ನನಗೇನು ಗೊತ್ತಿದೆ, ನನ್ನ ಕಲೆ ಅದು ನನ್ನಲ್ಲೇ ಇರಬಾರ್ದು, ಒಂದು 4 ಜನಕ್ಕೆ ಅದನ್ನು ಹಂಚಬೇಕು. ಹಾಗಾಗಿ ಒಂದು 4 ಮಕ್ಕಳು ಪಾಠ ಹೇಳ್ಕೊಟ್ರೆ ಅವ್ರಿಗೆ ಎಷ್ಟು ಅವ್ರು ಹಾಡೋದ್ರಿಂದ ನಮ್ಗೆ ಖುಷಿ ಆಗುತ್ತೆ, ಓ ನಾನು ಹೇಳ್ಕೊಟ್ಟಿದ್ದು ಅಂತ ಒಂದು ಹೆಮ್ಮೆ ಇರುತ್ತೆ ಒಂದು. ಆಮೇಲೆ ಅದರಿಂದ ನನಗೆ ಅಭ್ಯಾಸ ಕೂಡ ಆಗುತ್ತೆ. ಆಮೇಲೆ ಏನೋ ಬೇರೆ ಏನೋ ಮಾಡಿ ಟೈಮ್ ಪಾಸ್ ಮಾಡೋ ಬದಲು ನಾನು ನನಗೆ ಇಂಟ್ರೆಸ್ಟ್ ಅದ ಫೀಲ್ಡ್ ಅಂದರೆ ನನಗೆ ಇಷ್ಟ ಇರುವಂತಹ ಆಸೆಯಿಂದ ನಾನು ಮಾಡುವಂಥ ಈ ಕೆಲಸ ನನಗೆ ಭಾಳ ಖುಷಿ ತಂದಿದೆ, ಭಾಳ ತೃಪ್ತಿ ತಂದಿದೆ ಕೂಡ. ನನಗೆ ಬೇಜಾರೇ ಆಗಲ್ಲ, ಎಷ್ಟು ಹಾಡ್ತಾ ಇದ್ರು ನಾನು ನಮ್ಮ ಮಾವನವ್ರು ಕೇಳ್ತಾರೆ ಏನಮ್ಮ ಅಷ್ಟು ತಲೆ ಹೋಗಿ ಕೂತು ಬಿಟ್ರೆ ನೀವು ಬರೋದೇ ಇಲ್ಲ ಆಚೆಗೆ ಅಂತ ಅಂದರೆ ಅಲ್ಲಿ ಅಲ್ಲಿ ಒಂದ್ಸಲ ಕೂತ್ಕೊಳ್ಳೋಕ್ಕಷ್ಟೇ, ಅಲ್ಲಿ ಕೂತ್ಮೇಲೆ ಬೇರೆದೆಲ್ಲ ಮರ್ತಂಗೆ ಪೂರ್ತಿ ಅದರಲ್ಲೇ ಇದ್ಬಿಡ್ತೀವಿ, ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದರಿಂದ ತುಂಬ ತೃಪ್ತಿ ತಂದುಕೊಟ್ಟಿದೆ ನನಗೆ. ರಾಧಿಕಾರವರು ರಾಗ ಸಂಯೋಜನೆ ಎಂಬ ಕ್ಷೇತ್ರಕ್ಕೂ ಧುಮುಕ್ತಾರೆ. 2017ರಲ್ಲಿ ತಮ್ಮದೇ ಸಂಯೋಜನೆಯ ಹಾಗೂ ಗಾಯನದ ಜೀವಭಾವ ಅನ್ನುವಂತಹ ಧ್ವನಿ ಸುರುಳಿಯನ್ನು ಅವರು ಬಿಡುಗಡೆ ಮಾಡ್ತಾರೆ. ರಾಧಿಕಾ ಅವರೇ, ರಾಗ ಸಂಯೋಜನೆ ಮಾಡುವಾಗ ನೀವು ಅನುಸರಿಸುವಂತಹ ಮಾನದಂಡಗಳು ಯಾವುವು? ಯಾಕಂದರೆ ಸಾಹಿತ್ಯ ಅಂತಂದರೆ ಹಿತವನ್ನು ನೀಡುವಂತಹ ಅದು ಒಂದು ಅಂಶ ಅಂತ ಹೇಳ್ಬೋದು. ಸಾಹಿತ್ಯ ಅನ್ನೋದು ಸಂಯೋಜನೆಗೆ ಎಷ್ಟು ಪೂರಕವಾಗಿರುತ್ತೆ, ಹಾಗೆ ನೀವು ರಾಗ ಸಂಯೋಜನೆ ಮಾಡಬೇಕಾದ್ರೆ ಯಾವ ರೀತಿಯ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಳ್ತೀರಿ? ಓಕೆ, ಒಳ್ಳೆ ಪ್ರಶ್ನೆ. ಸಾಹಿತ್ಯ ಅಂತ ಅನ್ನುವಾಗ ಫಸ್ಟು ಸಾಹಿತ್ಯ ಅನ್ನೋದು ಸುಲಭವಾಗಿರ್ಬೇಕಂದ್ರೆ ನನಗೆ ಫಸ್ಟ್ ಅರ್ಥ ಆಗಬೇಕು. ಸಾಹಿತ್ಯ ಅನ್ನೋದು ನನಗೆ ಫಸ್ಟ್ ಅರ್ಥ ಆಗಬೇಕು. ಅದಾದಮೇಲೆ ಜನರಿಗೆ ತಲುಪೋದು ಕೂಡ ಅದು ಸುಲಭವಾಗಿರ್ಬೇಕು. ಆ ಸಾಹಿತ್ಯ ಸುಲಭಕ್ಕೆ ಅವ್ರ ಮನ ಮುಟ್ಟಬೇಕು. ಅದು ಆ ರೀತಿ ಸಾಹಿತ್ಯನ ಆರಿಸ್ಕೊಳ್ತೀನಿ ಮೊದಲಿಗೆ ನಾನು ಆ ರೀತಿ ಸಾಹಿತ್ಯನ, ಯಾಕಂದ್ರೆ ನನಗೆ ಅದಕ್ಕೆ ಲಾಯಲ್ಟಿ ನಾನು ಸಲ್ಲಿಸಬಹುದಾ ಈ ಒಂದು ಸಾಹಿತ್ಯನ ತಗೊಂಡ್ರೆ ನಾನು ಅದಕ್ಕೆ ನ್ಯಾಯ ಒದಗಿಸಬಹುದಾ ಅನ್ನೋದು ಒಂದು ಚಿಂತನೆ ಮಾಡ್ತೀನಿ ನಾನು. ಸೊ ಆವಾಗ ನಾನು ಆ ಸಾಹಿತ್ಯನ ಆರಿಸ್ಕೊಂಡ ಮೇಲೆ ಅದಕ್ಕೆ ಯಾವ ರಾಗ ಹಾಕಿದ್ರೆ ಇದಾಗುತ್ತೆ, ಈಗೊಂದು ಖುಷಿ ಇರೋ ಹಾಡು ಅಂದರೆ ಮೋಹನ ಆಗ್ಬೋದು, ಅಮೃತವರ್ಷಿಣಿ ಆಗ್ಬೋದು, ಕಲ್ಯಾಣಿ ಆಗ್ಬೋದು, ಈ ಥರ ಆರಿಸ್ಕೊಳ್ತೀನಿ. ಹಾಗೆ ಇಲ್ಲಾಂದರೆ ಒಂದು ಪ್ಯಾಥೋ ಸಾಂಗ್ ಆದರೆ ಅಥವಾ ರೊಮ್ಯಾಂಟಿಕ್ ಸಾಂಗ್ ಆದರೆ ಅದಕ್ಕೆ ಯಾವ ರೀತಿ ಯಾವುದನ್ನು ಆರಿಸ್ಕೊಳ್ಬೇಕು ನಾನು ಆ ರೀತಿ ಒಂದು ಚಿಂತನೆಯನ್ನು ಮಾಡ್ತೀನಿ. ಅಥವಾ ಫಾಸ್ಟ್ ಬೀಟ್ ಸಾಂಗ್ ಅಂದರೆ ಎಲ್ಲಾನು ಸ್ಲೋ ಟೆಂಪೋ ಇರಬಾರ್ದು, ಫಾಸ್ಟ್ ಬೀಟ್ಗೆ ಯಾವ ರಾಗ ಸೂಟ್ ಆಗುತ್ತೆ ಆ ಥರ ಒಂದು, ಅಥವಾ ಜಾನಪದ ಗೀತೆಗೆ ಫೋಕ್ಗೆ ಯಾವುದು ಸೂಟ್ ಆಗುತ್ತೆ ಆ ರೀತಿ ನಾನು ರಾಗಗಳನ್ನ ತಗೊಂಡು ಆರಿಸ್ಕೊಳ್ತೀನಿ, ಅದರಲ್ಲೇ ಹಾಕ್ತೀನಿ ರಾಗ, ಅದರಲ್ಲೇ ರಾಗ ಹಾಕ್ತೀನಿ. ಸಾಹಿತ್ಯ ಅದ್ರ ತಕ್ಕಂತೆ ಇರಬೇಕು ಆ ರೀತಿ. ಈಗ ಕೆಳಗಡೆ ಬರೋದಂದ್ರೆ ಕೆಳಗಡೆ ಬರುತ್ತೆ, ಹಾಗೆ ಆಳ ಅಂದ್ರೆ ಹಾಗೆ. ಈ ನಿಮ್ಮ ಸಿಡಿಯನ್ನ ನೀವು ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ನೀವು ಡಿಫ್ರೆಂಟ್ ಆಗಿ ಆರಿಸ್ಕೊಂಡೆ ಅನ್ನುವಂತಹ ಯಾವ್ದಾದ್ರು ಗೀತೆಯನ್ನ ಹಾಡಿ ಮನದಾಗಿ. ಇದನ್ನ ನೀವು ಡಾಕ್ಟರ್ ಸುಮಾ ರಾಣಿ ಶಂಭು ಅವರೇ ರಚಿಸಿದಂತಹ ಸಾಹಿತ್ಯ, ಬಹಳ ಸುಂದರವಾದ ಸಾಹಿತ್ಯ, ಸುಲಭವಾದ ಸಾಹಿತ್ಯ, ಜನಕ್ಕೆ ಈಸಿಯಾಗಿ ರೀಚ್ ಆಗುವಂಥ ಸಾಹಿತ್ಯ. ಇದರಿಂದ ನನಗೆ ಬೇಕಾದಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ. ಯಾಕಂದ್ರೆ ಈ ಹಾಡು ನಾನು ಟ್ರ್ಯಾಕ್ ಹಾಡಿದ್ದೆ ನಾನು ನನ್ನ ಸೀರಿಯಲ್ಲಿ, ಹಾಗಾಗಿ ಅವರು ಅಜಯ್ ವಾರಿಯರ್ ಅವ್ರಿಗೆ ಕೊಟ್ಟಿದ್ದೆ ಈ ಹಾಡನ್ನ ಹಾಡಕ್ಕೆ. ಅವರು ಮೇಡಮ್ ಇಷ್ಟು ಚೆನ್ನಾಗಿದೆ, ನೀವು ಬೇಗ ನಾನು ಹಾಡೋದು, ಇದನ್ನೇ ನೀವು ರಿಟೈನ್ ಮಾಡ್ಕೊಳ್ಳಿ, ಯಾಕೆ ನನ್ನ ಹತ್ರ ಹಾಡಿಸ್ತಿದ್ದೀರಾ ಅಂತ ಕೇಳಿದ್ರು. ಸೊ ಹಾಗಾಗಿ ನನಗೆ ಅದು ಬಟ್ ಏನು ಮನಕ್ಕಾಗಲ್ಲ, ಅವ್ರು ಹಾಡಲಿ ಒಂದು ಜಂಟ್ಸ್ದು ಇರಲಿ, ಈಗೇನಂದ್ರೆ ಪ್ರಖ್ಯಾತದವ್ರನ್ನ ಹಾಕ್ಬೇಕಾಗಲ್ಲ ಒಂದೆರಡು, ಹಾಗಾಗಿ ಅಂತ ಅವ್ರು ಹಾಡಿಸ್ದೆ. ಸೊ ಆ ಹಾಡು ಹಾಡ್ತೀನಿ. ಮನದಾಗಿ ನೂರಾಸಿನ ವಿರಾಗಿ ಕುಡಿದೈತೆ ಕಾರ್ಮೋಡ ನೀರಾಗಿ ಮಳೆಯಾಗಿ ಸುರಿದೈತೆ. ಮನದಾಗಿ ನೂರಾಸೆ ನವಿಲಾಗಿ ಕುಣಿದೈತೆ ಕಾರ್ಮೋಡ ನೀರಾಗಿ ಮಳೆಯಾಗಿ
ಮಳೆಯಾಗಿ ಸುರಿದೈತೆ ಮಳೆಯಾಗಿ ಸುರಿದೈತೆ ಬಾಂದೇವಿ ಹಸಿರುಟ್ಟು ಹೂಬುಟ್ಟು ನಗುತ್ತಾಳೆ ಬಾಂದೇವಿ ಹಸಿರುಟ್ಟು ಹೂಬುಟ್ಟು ನಗುತ್ತಾಳೆ ಮಳೆಯಂದ್ರೆ ನಿನ್ನನಪೆ ಎದೆಯಲ್ಲಿ ಕಾಡ್ತೈತೆ ಮಳೆಯಂದ್ರೆ ನಿನ್ನನಪೆ ಎದೆಯಲ್ಲಿ ಕಾಡ್ತೈತೆ ಎದೆಯಲ್ಲಿ ಕಾಡ್ತೈತೆ ಮನದಾಗಿ ನೂರಾಸೆ ನವಿಲಾಗಿ ಕುಡಿದೈತೆ ಕಾನೋಡ ನೀರಾಗಿ ಮಳೆಯಾಗಿ ಸುರಿದೈತೆ ಮಳೆಯಾಗಿ ಸುರಿದೈತೆ ವಂಡರ್ಫುಲ್ 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 ರಾಧಿಕಾ ಅವರೇ, ಈ ರಾಗ ಸಂಯೋಜನೆ ಮಾಡುವ ಹಾದಿಯಲ್ಲಿ ನೀವು ಎದುರಿಸಿದ ಸವಾಲುಗಳು ಯಾವುವು? ಯಾಕಂದರೆ ರಾಗ ಸಂಯೋಜನೆ ಅನ್ನೋದು ಸುಲಭದ ಮಾತಲ್ಲ, ಆ ಸಾಹಿತ್ಯನ ಅರ್ಥ ಮಾಡ್ಕೋಬೇಕಾಗುತ್ತೆ, ಆ ಸಾಹಿತ್ಯಕ್ಕೆ ತಕ್ಕಂತಹ ಭಾವನ ಕೊಡಬೇಕಾಗತ್ತೆ, ಲಯ ಕೊಡಬೇಕಾಗತ್ತೆ, ರಾಗವನ್ನು ಕೊಡಬೇಕಾಗತ್ತೆ. ಈ ಎಲ್ಲ ಆಸ್ಪೆಕ್ಟಲ್ಲಿ ನೀವು ಎದುರಿಸಿದ ಸವಾಲುಗಳಾವುವು? ಸವಾಲುಗಳು ಅಂದರೆ ನನಗೆ ಜಯಪ್ಪ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅಂತ ಅಂದ್ಬಿಟ್ಟು ಅವರ ಸಾಹಿತ್ಯ ಒಂದು ಅದು ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಆ ಸಾಹಿತ್ಯಕ್ಕೆ. ಅದು ಆ ಸಾಹಿತ್ಯ ಮೇಡಮ್ ಅವರು ನಿಮಗೆ ಆಗತ್ತೆ ನೀವು ಇದನ್ನು ಹಾಕಿ ನೀವು ರಾಗ ಇದಕ್ಕೆ ರಾಗ ಹಾಕಿ ನೀವು ಅಂತ ಹೇಳಿದ್ರು. ನಾನು ಸರ್ ನಮ್ಗೆ ಆಗುತ್ತೆ ಅವ್ರು ಇಲ್ಲ 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 ನಿಮ್ಗೆ ಆಗುತ್ತೆ ಮೇಡಮ್ ನೀವು ಹಾಕಿ ಅಂತ ಅಂದ್ಬಿಟ್ಟು ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆಡು ಮಾತಾಡು ನಾಚಿಕೊಳ್ಳಲಿ ಮೌನ ಕೊಳಲಾಗಲಿ ಕೊರಳು ಪದ ಪಡೆದು ಧ್ಯಾನ ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ಬೇಕು ಅಂದ್ರೆ ಮೌನ ನಾಚಿಕೊಳ್ಳೋ ತರ ಮಾತಾಡ್ಬೇಕಂತೆ. ಆ ರೀತಿಯಾದ ಒಂದು ಸಾಹಿತ್ಯನ ಬಹಳ ಸುಂದರವಾಗಿ ಬರೆದಿದ್ದಾರೆ. ಸೊ ಅದಕ್ಕೆ ನಾನು ರಾಗ ಹಾಕೋ ಇದಕ್ಕೆ ಒಂದು ಚಾಲೆಂಜಿಂಗ್ ಆಗಿ ತಗೊಂಡೆ, ಅದಕ್ಕೂ ರಾಗ ಹಾಕಿದ್ದೀನಿ. ಅದನ್ನ ಆಡು ಮಾತಾಡು ಅನ್ನುವಂತಹ ಜಯಪ್ಪ ಹೊನ್ನಾಳಿ, ಜಯಪ್ಪ ಹೊನ್ನಾಳಿ ಪ್ರಸಿದ್ಧ ಕವಿಗಳು, ಮೈಸೂರಿನ ಕವಿಗಳು, ಅವರ ಒಂದು ಗೀತೆ. ನಾಚಿಕೊಳ್ಳಲಿ ಮೌನ ಆಡು ಮಾತಾಡು ನಾಚಿಕೊಳ್ಳಲಿ ಮೌನ ಕೊರಳಾಗಲಿ ಕೊರಳು ಪದ ಪಡೆದು ಧ್ಯಾನ ಆಡು ಮಾತಾಡು ನಾಚಿಕೊಳ್ಳಲಿ ಮೌನ ಕೊಳಲಾಗಲಿ ಕೊರಳು ಪದ ಪಡೆದು ಧ್ಯಾನ ಆಡು ಮಾತಾಡು ನಾಚಿಕೊಳ್ಳಲಿ ಮೌನ ಏಕಾಂತದ ಕೆರೆಯ ಚಂದ್ರನೀಜಾಡಲಿ ಎದ್ದಲಿಗಳಲಿ ತಾರೆ ತೀರದೆದೆ ತಾಕಲಿ ಏಕಾಂತದ ಕೆರೆಯ ಚಂದ್ರನೀಜಾಡಲಿ ಎದ್ದಲಿಗಳಲಿ ತಾರೆ ತೀರದೆದೆ ತಾಕಲಿ ಅಳುತ್ತಿರುವ ಕನಸುಗಳ ಎತ್ತಿ ತೂಗಾಡಲಿ ಅಳುತ್ತಿರುವ ಕನಸುಗಳ ಎತ್ತಿ ತೂಗಾಡಲಿ ಮನಸ್ಸಿನ ರಾಮದಲ್ಲಿ ನಗೆ ಶಿಶುವ ನಿಲ್ಲಿಸಲಿ ಮನಸ್ಸಿನ ರಾಮದಲ್ಲಿ ನಗೆ ಶಿಶುವ ನಿಲ್ಲಿಸಲಿ ಆಡು ಮಾತಾಡು ನಾಚಿಕೊಳ್ಳಲಿ ಮೌನ ಕೊಳಲಾಗಲಿ ಕೊರಳು ಪದ ಪಡೆದು ಧ್ಯಾನ ಆಡು ಮಾತಾಡು ನಾಚಿಕೊಳ್ಳಲಿ ಮೌನ.
ವೀಕ್ಷಕರೆ, ರಾಧಿಕಾ ಅವರು ಹಾಡ್ತಾ ಇದ್ರೆ ಇಲ್ಲಿ ಒಂದು ರೀತಿ ಭಾವನಾ ಪ್ರಪಂಚವೇ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಧಿಕಾ ಅವರು ಈ ಭಾವನೆಗಳನ್ನೇ ಅಸ್ತ್ರವಾಗಿಟ್ಕೊಂಡು ಜೀವಭಾವ ಅನ್ನುವಂತಹ ಸಿಡಿಯನ್ನು ಬಿಡುಗಡೆ ಮಾಡಿರುವಂತಹ ಕೆಲವು ತುಣುಕುಗಳು ವೀಕ್ಷಕರೇ ನಿಮಗಾಗಿ. ರಾಧಿಕಾರವರ ಪ್ರಕಾರ ಒಬ್ಬ ಉತ್ತಮ ಗಾಯಕನಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವ್ಯಾವುದು? ಉತ್ತಮ ಗಾಯಕ ಅಂದರೆ ಮೊದಲನೇದಾಗಿ ಶರೀರ ಇರಬೇಕು, ಆಮೇಲೆ ಕಲಿಯೋ ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಆಮೇಲೆ ಅಭ್ಯಾಸ ಮಾಡುವಂತಹ ಇರಬೇಕು, ಕ್ಯಾರೆಕ್ಟರ್ ಇರಬೇಕು ಅವ್ರಿಗೆ. ಯಾಕೆಂದರೆ ಬರೀ ಕಲ್ತರಷ್ಟೇ ಸಾಲದು, ಅದಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡೋಕ್ಕೆ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಹಾಗಾಗಿ ಈ ಒಂದೆಲ್ಲ ಕ್ಯಾರೆಕ್ಟರ್ಗಳಿದ್ದರೆ ಮೋಸ್ಟ್ಲಿ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯ. ರಾಧಿಕಾ ಅವರು ಈ ಸುಸ್ವರ ಸುಗಮ ಸಂಗೀತ ಶಾಲೆಯ ಮೂಲಕ ನೀವು ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದೀರಿ, ಈ ಪರಿಕಲ್ಪನೆ ನಿಮಗೆ ಹೇಗೆ ಮೂಡುತ್ತೆ? ಹೇಗೆಂದರೆ ನಾನೇನು ಮಾಡ್ತಾಯಿದ್ದೆ, ಈಗ ಬೇಂದ್ರೆ ಭಾವಯಾನ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಅದು ಬೇಂದ್ರೆಯವರ ಹುಟ್ಟೂರಿನಿಂದ ಹಿಡಿದು ಅವರು ಇದುವರೆಗೂ ಬರೆದಿರುವಂತಹ ಸಾಹಿತ್ಯನ ತಗೊಂಡು, ಬರೀ ಬೇಂದ್ರೆ ಅವ್ರದ್ದೇ, ಅವ್ರದ್ದೇ ಸಾಹಿತ್ಯ ಮಾಡಿ ಒಂದು ಪ್ರೋಗ್ರಾಮ್ ಮಾಡೋದು. ಇನ್ನೊಂದು ಯಾವುದದು ಕನಸು ಅಂದ್ಬಿಟ್ಟು ಬರೀ ಕನಸುಗಳ ಮೇಲೆ ಹಾಡುಗಳನ್ನೇ ತಗೊಂಡು, ಕುವೆಂಪು ನಮನ ಅಂತ ಕುವೆಂಪು ಅವ್ರದ್ದು ಹಾಡುಗಳನ್ನ ತಗೊಂಡು, ಅಂದ್ರೆ ಅದರಲ್ಲಿ ವೆರೈಟಿ ಸಿಗುತ್ತೆ. ಅಂದ್ರೆ ಕುವೆಂಪು ಅವರು ಅದು ಆಧ್ಯಾತ್ಮಿಕ ಆಗಿರ್ಬೋದು, ಪ್ರಕೃತಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ನಮಗೆ ಅದನ್ನ ಪ್ರಯೋಗ ಮಾಡಕ್ಕೆ ಸುಲಭ, ಅಂದ್ರೆ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಎಲ್ಲರು ಮಕ್ಕಳುಗಳಿಗೂ ಅದೊಂದು ಒಂದು ಎಕ್ಸ್ಪೀರಿಯನ್ಸ್ ತರ ಆಗುತ್ತೆ. ಹಾಗಾಗಿ ನಾನು ಒಂದೊಂದು ಜೊತೆಗೆ ಹಳೆ ತಲೆಮಾರಿನ ಕವಿಗಳಿರ್ಬೋದು, ಹೊಸ ತಲೆಮಾರಿನ ಕವಿಗಳಿರ್ಬೋದು, ಇವರೆಲ್ಲರ ಸಾಹಿತ್ಯವನ್ನ ಪರಿಚಯ ಮಾಡೋದು ಕೂಡ ನಿಮ್ಮ ಉದ್ದೇಶ ಆಗಿರುತ್ತೆ ಅನ್ನುವಂಥದ್ದು. ರಾಧಿಕಾ ಅವರು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ಅನೇಕ ಮಂದಿಗೆ ನೀವು ಸಂಗೀತಾಭ್ಯಾಸವನ್ನ ಮಾಡಿಸ್ತಾ ಇದ್ದೀರಿ, ಜೊತೆಗೆ ನೀವು ಕೂಡ ಅದರಲ್ಲಿ ಪಳಗ್ತಾ ಇದ್ದೀರಿ, ಈ ಎಲ್ಲದಕ್ಕೂ ಕುಟುಂಬದ ನೆರವು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ನೀವು ಮೊದಲೇ ಹೇಳಿದ್ರಿ, ಮದುವೆ ಆದ ನಂತರ ನನ್ನ ಸಾಧನೆಯ ಹಾದಿ ವಿಸ್ತಾರ ಆಯಿತು ಅಂತ. ಹೇಗೆ ನಿಮ್ಮ ಕುಟುಂಬದವರು ನೆರವು ಕೊಟ್ಟರು, ನಿಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಳ್ಳಿ. ನನ್ನ ಕುಟುಂಬದ ಪರಿಚಯ ಅಂದರೆ ಅವರಿಲ್ಲದೆ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನನ್ನ ಗಂಡ ಆಗಲಿ, ನನ್ನ ಅತ್ತೆ ಮಾವ ಆಗಲಿ, ಎಲ್ಲ ರೀತಿಯ ಪ್ರೋತ್ಸಾಹ ಕೂಡ ಕೊಟ್ಟರು. ಎಲ್ಲ ರೀತಿಯ ಪ್ರೋತ್ಸಾಹ ಅಂದರೆ, ಮೊದಲಿಗೆ ನಿನ್ನ ಕಲಿಕೆಗೆ ಮೈಸೂರಿಗೆ ಕಳಿಸಿದ್ರು, ನೀನು ಹೋಗು, ನೀನು ಮಾಡು ಅಂತ ಕಲಿಕೆ. ಅದಾದ ನಂತರ ನಾನು ಪಾಠ ಮಾಡೋಕ್ಕೆ ನನಗೆ ಎಲ್ಲ ಅವಕಾಶಗಳು ಮಾಡಿಕೊಟ್ರು, ಎಲ್ಲ ಅನುಕೂಲಗಳು ಮಾಡಿಕೊಟ್ರು. ಅದರಿಂದ ನೀನು ಮಾಡು, ನಿನ್ನಲ್ಲಿ ಈ ಕಲೆ ಇದೆ, ನೀನು ಅದನ್ನು ಮುಂದುವರಿ ಅಂತ ಅಂದ್ಬಿಟ್ರು. ಬಹಳ ಅವ್ರ ಪ್ರೋತ್ಸಾಹ ಇಲ್ಲದೆ ನಾನು ಈ ಜಾಗದಲ್ಲಿ ಇರೋ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮ ಕುಟುಂಬದವರ ಪರಿಚಯ ಮಾಡಿಕೊಳ್ಳಿ. ನನ್ನ ಮಾವನವರು ಬಂದು ಸೂರ್ಯನಾರಾಯಣರಾವ್ ಅಂತ ಅಂದ್ಬಿಟ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು ಅವರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್. ಅತ್ತೆ ಸುಂದರಮ್ಮ ಅಂತ, ಹೌಸ್ ವೈಫ್. ನನ್ನ ಯಜಮಾನರು ಪ್ರಸನ್ನ ರಾವ್ ಅಂತ, ಅವ್ರದ್ದು ಇಲ್ಲಿ ಕೋಟಕ್ ಸೆಕ್ಯೂರಿಟೀಸ್ ಇದೆ, ನಮ್ಮದು ಕೃಷ್ಣ ಕೆಮಿಕಲ್ಸ್ ಎಲ್ಲ ಇದೆ. ಅವರು ಬಂದು ಉದ್ಯಮಿ ಅವರು ಆ್ಯಕ್ಚುಲಿ. ನನ್ನ ಮಗಳು ಸಂಜನಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಅವಳು ಫೋರ್ತ್ ಇಯರ್ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಐ ಎಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದಾಳೆ, ನೀಟ್ ಮೀನಾಕ್ಷಿ. ಮಗ ಬಂದು ಫಸ್ಟ್ ಇಯರ್ PUC ಈಗ. ಇಷ್ಟು ನನ್ನ ಸಂಸಾರ. ರಾಧಿಕಾ ಅವರೇ, ನಾವು ಪ್ರತಿಯೊಂದು ಸಂಚಿಕೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ, ನಿಮ್ಮ ಜೀವನದಲ್ಲಿ ಅನುಭವಿಸಿರುವಂತಹ ಯಾವುದಾದ್ರೂ ಒಂದು ಸಂತಸದ ಘಟನೆ ಅಥವಾ ಯಾವುದಾದ್ರೂ ಒಂದು ಕಹಿ ಘಟನೆ? ಓಕೆ, ಫಸ್ಟ್ ಕಹಿ ಇಲ್ಲ. ಕಹಿ ಘಟನೆ ಅಂತ ಅಂದರೆ, ಮೋಸ್ಟ್ಲಿ ಎದೆ ತುಂಬಿ ಹಾಡಿದ್ದಿನಲ್ಲಿ ನನ್ನ ಫಸ್ಟ್ ರೌಂಡ್ ಇದಾಗೋದೆ, ಆವಾಗಲೇ ಅದು ಸ್ವಲ್ಪ ನೋವು ಕೊಡ್ತು. ಬಟ್ ಆದರೆ ಅದ್ರ ಜೊತೆಗೆ ಆ ನೋವಿನಲ್ಲಿ ಕಲೀಲೇಬೇಕು ಅನ್ನೋ ಒಂದು ಛಲ ಬಂತು ನನಗೆ. ಆಗ ನಾನು ಇನ್ನೂ ಅಷ್ಟೊಂದು ನಾನು ಕಲಿಕೆಯಲ್ಲಿ ಅಷ್ಟೊಂದು ಇದಾಗಿರಲಿಲ್ಲ. ಯಾಕೆಂದರೆ ನನಗೆ ಸಿಕ್ಕಿದಂಥ ಕಂಟೆಸ್ಟೆಂಟು ಪ್ರತಿಮಾ ಆತ್ರೇಯ ಅಂತ ಅಂದ್ಬಿಟ್ಟು, ಅವರು ಅಷ್ಟರಲ್ಲಾಗಲೇ ಎಲ್ಲ ಮುಗಿಸಿದ್ರು ಸೀನಿಯರ್. ಆದರೆ ಅಷ್ಟು ಟಫ್ ಕಂಟೆಸ್ಟೆಂಟ್ ನನಗೆ ಫಸ್ಟ್ ರೌಂಡಲ್ಲೇ ಸಿಕ್ಕಿದ್ರು. ಹಾಗಾಗಿ ಅದನ್ನು ನಾನು ಅದು ಅದಾದ ತಕ್ಷಣ ನಾನು ಇಲ್ಲ, ನಾನು ಕಲಿಯಲೇಬೇಕು, ನಾನು ಏನಾದ್ರು ಮಾಡಬೇಕು ಅನ್ನೋ ಒಂದು ಛಲ ಬಂತು. ಆ ಕಹಿ ಘಟನೆ ಆಗಿದ್ರು ಕೂಡ ಅದರಿಂದ ಒಂದು ನನಗೆ ಒಳ್ಳೆಯ ಪಾಠವನ್ನು ಕಲಿಯೋಣ. ಕಹಿ ಘಟನೆ, ಸಿಹಿ ಘಟನೆ ಅಂದರೆ,
ನಾನು ಕ್ಲಾಸ್ ಶುರು ಮಾಡಿದಾಗಿಂದ ಮೊದಲನೇ ವರ್ಷ ಎಲ್ಲರೂ ನನ್ನ ಅಣ್ಣ ತಂಗಿ ಅಮ್ಮನ ಮನೆಯವರು ಎಲ್ಲರೂ ಬಂದು ನನ್ನ ಟೀಚರ್ ಆಗಲಿ ನನ್ನ ಗುರುಗಳಾಗಲಿ ಮತ್ತೆ ಎಲ್ಲರೂ ಬಂದು ಒಂದು ಅಪ್ರಿಸಿಯೇಷನ್ ಓ ನೀನು ಮಾಡ್ತೀವಿ ಒಂದು ಪ್ರೋಗ್ರಾಮ್ ಮಾಡೋ ಹಾಗಾದೆ ಅಂತ ಅನ್ನೋ ಥರ ಆಮೇಲೆ ಸಿ ಡಿ ಬಿಡುಗಡೆ ಮಾಡಿದ್ದು ಅದು ಭಾಳ ನನಗೆ ಖುಷಿ ಕೊಡ್ತು ಹತ್ತು ವರ್ಷ ನಾನು ಮಾಡಿದ್ದೀನಲ್ಲ ಅನ್ನೋ ಖುಷಿ ಆವಾಗಲೂ ಅಷ್ಟೇ ಎಲ್ಲರೂ ಬಂದು ನನಗೆ ಬೆನ್ನು ತಟ್ಟಿ ಚೆನ್ನಾಗಿ ಅದೊಂದು ಖುಷಿ ಘಟನೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ರಾಧಿಕಾ ಅವರೇ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಈ ಕಾರ್ಯಕ್ರಮದ ಅನಿಸಿಕೆ ಅಂದರೆ ನನಗೆ ಈ ಕಾರ್ಯಕ್ರಮ ಬಹಳ ಬಹಳ ಖುಷಿ ಕೊಟ್ಟಿದೆ ಬಹಳ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲ ಚಾನಲಲ್ಲೂ ಬರೀ ರಾಜಕೀಯ ಆ ಜಂಜಾಟ ಆ ಗುದ್ದಾಟ ಬರೀ ಅಷ್ಟೇ ನ್ಯೂಸು ಅದು ಅದು ತೋರ್ಸೋಕ್ಕಿನ್ನ ಇವರು ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀರಾ ನೀವು ಏನಂದರೆ ಒಂದು ಮಹಿಳೆಯರಿಗಾಗಿ ಒಂದು ಅವರು ಸಾಧನೆ ಮಾಡಿರೋರನ್ನ ತರ್ತೀರಾ ಆಚೆಗೆ ಯಾರ್ಯಾರು ಸಾಧನೆ ಮಾಡಿರೋರು ಅವ್ರನ್ನೆಲ್ಲ ನೀವು ತಂದು ಅವರು ಒಂದು ಅನುಭವನ ನೀವು ಹಂಚಿಕೊಂಡು ಜನಗಳಿಗೆ ತಿಳಿಸ್ತಾ ಇದ್ದೀರಾ ನೀವು ಅದು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು ಯಾಕಂದರೆ ಇಲ್ಲಾಂದರೆ ಪ್ರತಿಭೆಗಳು ಹಾಗೆ ಸತ್ತೋಗುತ್ತವೆ ಆಚೆಗೆ ಬರೋಲ್ಲ ಹಾಗಾಗಿ ಆ ಕಾರ್ಯಕ್ರಮ ನೀವು ಯಶಸ್ವಿಯಾಗಲಿ ನಿಮ್ಮದು ಈ ಥರ ಕಾರ್ಯಕ್ರಮ ಇನ್ನು ತುಂಬ ತುಂಬ ಸಂಚಿಕೆಗಳಾಗಲಿ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತೇನೆ ನಾನು ಬಹಳ ಸಂತೋಷ ರಾಧಿಕಾ ಅವರೇ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಸಂಗೀತದ ಪಯಣವನ್ನು ಮುಕ್ತವಾಗಿ ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಯಶಸ್ಸಿನತ್ತ ಸಾಗುತ್ತಿರುವ ಅಥವಾ ಯಶಸ್ಸನ್ನು ಸಾಧಿಸಿರುವ ಮಹಿಳೆಯರ ವಿಶೇಷ ಸಂದರ್ಶನ ಯಶಸ್ವಿನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ಮಹಿಳೆಯನ್ನ ಪರಿಚಯ ಮಾಡಿಸ್ತೀವಿ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ